ಆತ್ಮೀಯ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳೇ, ಇಂದಿನ ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬಹುಶಃ ನಾವು ಇಲ್ಲಿಯವರೆಗೆ ಆನ್ಲೈನ್ ತರಗತಿಯಲ್ಲಿ ಪೀಠಿಕೆ, ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯಾನಗಳು, ಹಾಗೆಯೇ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ಮತ್ತು ಮಾನವನ ವಿಕಸನದ ಕಥೆ, ಇವುಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಸೊ ಆ ನಂತರ ಈ ವರ್ಷ ನಿಮಗೆ ಇರತಕ್ಕಂಥ ಸಿಲಬಸ್ಸಿಗನುಸಾರವಾಗಿ ಈ ಒಂದು ಅಧ್ಯಾಯ 3 ಪ್ರಾಚೀನ ನಾಗರಿಕತೆಗಳ ಇತಿಹಾಸ, ಇದರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋದು. ಸೊ ಪ್ರಾಚೀನ ನಾಗರಿಕತೆಗಳ ಇತಿಹಾಸ ಅಂತಕ್ಕಂಥದ್ದು ಪ್ರಪಂಚದ ಇತಿಹಾಸದಲ್ಲಿ ನಿಮಗೆ ಇಟ್ಟಿರ್ತಕ್ಕಂಥ ಒಂದು ಮುಖ್ಯ ಪ್ರಮುಖ ಅಧ್ಯಾಯವಾಗಿದೆ ಅಂತಲೂ ಕೂಡ ಹೇಳಬಹುದು. ಹಿಂದೆ ಮಾನವ ಅಲೆಮಾರಿ ಜೀವನವನ್ನು ಮಾಡ್ತಾ ಇದ್ದ ಮತ್ತು ಬೇಟೆಗಾರನಾಗಿ ತನ್ನ ಆಹಾರವನ್ನು ಅವನು ಸಂಪಾದನೆಯನ್ನು ಮಾಡ್ಕೋಬೇಕಾಗಿರುತ್ತೆ, ಬೇಟೆಯನ್ನು ಆಡುವುದರ ಮುಖ್ಯ. ಸೊ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗಗಳ ಕಾಲದಲ್ಲಿ ಆತನಿಗೆ ಒಂದು ಸ್ಪಷ್ಟವಾಗಿ ಒಂದು ಕಡೆ ನೆಲೆಯೂರಲಿಕ್ಕೆ ಆತನಿಗೆ ತನ್ನದೇ ಆದಂತಹ ಸಂಶೋಧನೆಗಳಿರಲಿಲ್ಲ, ಜೀವನದ ಸೌಕರ್ಯಗಳನ್ನು ಒದಗಿಸಿಕೊಳ್ಳುವಂತಹ ಅನುಭವ ಅವರಿಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಬಹುಶಃ ಮಾನವ ಅಲೆಮಾರಿ ಜೀವನ ಮಾಡ್ತಾ ಇದ್ದ. ಸುಮಾರು 10,000 ವರ್ಷಗಳ ಹಿಂದೆ, ಸಾಮಾನ್ಯ ಸೆಕೆ ಪೂರ್ವ 10,000 ವರ್ಷಗಳ ಹಿಂದೆ ಮಾನವ ಒಂದು ರೀತಿ ಒಂದು ಕಡೆ ನೆಲೆಯೂರಲು ಪ್ರಾರಂಭಿಸಿದ ಅಂತಕ್ಕಂಥದ್ದು. ಹಾಗೆ ಅವನು ಒಬ್ಬ ಬೇಟೆಗಾರನಾಗಿ ಪಶುಗಳು ಮತ್ತು ಪ್ರಾಣಿಗಳ ಸಾಕಾಣಿಕೆಯಲ್ಲಿ ತೊಡಗಿದ ಅಂತಕ್ಕಂಥದ್ದು. ಸೊ ಆಮೇಲೆ ಅವನು ಕೃಷಿಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ, ಆ ಪ್ರಾಣಿಗಳನ್ನು ಬಳಸಿ ಕೃಷಿಯನ್ನು ಮಾಡಲು ಪ್ರಾರಂಭ ಮಾಡ್ತಾನೆ. ಆಮೇಲೆ ಅವನು ಬೆಳೆಯನ್ನು ಬೆಳೆಯ ತೊಡಗಿದ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಆ ನಂತರ ಅವನು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ, ಆಹಾರದ ಸ್ವಾವಲಂಬಿಯಾದ ನಂತರ ಉಳಿದ ಸಮಯ ಅವಕಾಶದಲ್ಲಿ ಅವನು ಬೇರೆ ಬೇರೆ ಒಂದು ಚಟುವಟಿಕೆಯಲ್ಲಿ ತೊಡಗಲಿಕ್ಕೆ ಸಾಧ್ಯತೆ ಆಯಿತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು. ಸುಮಾರು 10,000 ವರ್ಷಗಳ ಹಿಂದೆ, ಸಾಮಾನ್ಯ ಶಿಕ್ಷಕರು 10,000 ವರ್ಷಗಳ ಹಿಂದೆ ಮಾನವ ಈ ಒಂದು ಪ್ರಾಣಿಗಳ ಸಾಕಾಣಿಕೆಯ ಜೊತೆಗೆ ಕೃಷಿಯನ್ನ ಕಂಡುಕೊಂಡ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಗಮನಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದ ಸಂಶೋಧನೆಗಳು, ಪ್ರಾಚೀನ ಮಾನವ ಈ ಒಂದು ನಾಗರಿಕತೆಗಳ ಬೆಳವಣಿಗೆಗೆ ಬೇಕಾದಂತಹ ಸಂಶೋಧನೆಗಳನ್ನು ಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ. ಉದಾಹರಣೆಗೆ ಪ್ರಾಣಿಗಳ ಸಾಕಾಣಿಕೆ, ಈಗ ಹೈನುಗಾರಿಕೆಗೆ ಮತ್ತು ಕೃಷಿಗೆ ಪ್ರಾಣಿಗಳ ಸಾಕಾಣಿಕೆಯನ್ನು ಅವನು ಮನುಷ್ಯ ಮಾಡ್ತಾನೆ. ಇದು ಅವನು ಸಂಶೋಧನೆ ಮಾಡಿದಂತ ಮೊದಲ ಅಂಶ ಅಂತ ಕೂಡ ಹೇಳಬಹುದು. ಪ್ರಾಣಿಗಳ ಸಾಕಾಣಿಕೆ, ಹೈನುಗಾರಿಕೆ ಮತ್ತು ಕೃಷಿಯ ಚಟುವಟಿಕೆಗಾಗಿ ಅಂತಲೂ ಕೂಡ ಹೇಳಬಹುದು. ಸೊ ಆ ನಂತರ ಬಂದ್ರೆ ಬಹುಶಃ ಅವನು ಹೊಸ ಶಸ್ತ್ರಗಳನ್ನು ಅವನು ಕಂಡಿಟ್ಕೊಳ್ತಾನೆ, ಹೊಸ ಶಸ್ತ್ರಗಳನ್ನು ಅವನು ಕಂಡಿಟ್ಕೊಳ್ತಾನೆ. ಮತ್ತೆ ಮಣ್ಣಿನ ಪಾತ್ರೆಗಳು, ಲೋಹದ ಪಾತ್ರೆಗಳನ್ನು ಅವನು ಸಂಶೋಧನೆಯನ್ನು ಮಾಡ್ತಾನೆ. ಮೊದಲು ಮಾನವ ಆಹಾರವನ್ನು ಬೇಯಿಸಿ ತಿಂತ ಇರಲಿಲ್ಲ, ಶಿಲಾಯುಗದ ಮಾನವ ಹಸಿ ಮಾಂಸವನ್ನು ಹಾಗೆ ತಿಂತ ಇದ್ದ, ಅದನ್ನ ಅವನು ಬೇಯಿಸಿ ತಿನ್ನೋದಕ್ಕೆ ಅವನು ಬೆಂಕಿಯ ಉಪಯೋಗವನ್ನು ಅವನು ಕೂಡ ಸಂಶೋಧನೆಯನ್ನು ಮಾಡ್ಕೊಳ್ತಾನೆ. ಇವು ಸಂಶೋಧನೆಗಳು, ಉದಾಹರಣೆಗೆ ಪ್ರಾಣಿಗಳ ಸಾಕಾಣಿಕೆ, ಹೈನುಗಾರಿಕೆ ಮತ್ತು ಏನು ಮತ್ತೊಂದು ಕೃಷಿಯ ಚಟುವಟಿಕೆಗೋಸ್ಕರ ಆಗತಕ್ಕಂಥದ್ದು. ಮತ್ತೆ ಹೊಸ ಶಸ್ತ್ರಗಳ ಒಂದು ತಯಾರಿಕೆ, ಹಾಗೆ ಈ ಒಂದು ಆಹಾರ ಆಗತಕ್ಕಂಥದ್ದನ್ನ ಅವರು ಸಂಶೋಧನೆಯನ್ನು ಅವರು ಮಾಡ್ಕೊಳ್ತಾರೆ. ಮತ್ತೆ ಲೋಹದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳನ್ನು ಅವರು ತಯಾರು ಮಾಡ್ಕೊಳ್ತಕ್ಕಂಥದ್ದು, ಬೆಂಕಿಯ ಉಪಯೋಗ ಆಗತಕ್ಕಂಥದ್ದು, ಬಟ್ಟೆಯ ನೇಯ್ಗೆ, ಬಟ್ಟೆಯನ್ನು ಅವರು ನೇಯ್ಗೆಯನ್ನು ಮಾಡುವಂಥದ್ದು. ಮೊದಲು ಏನ್ ಮಾಡ್ತಾ ಇದ್ದ ಅಂತಂದ್ರೆ ಪ್ರಾಣಿಗಳ ಒಂದು ಚರ್ಮವನ್ನು ಅಥವಾ ಎಲೆಗಳನ್ನ ಅಥವಾ ಮರದ ತೊಗಡೆಗಳನ್ನ ಅವರು ಏನ್ ಮಾಡ್ತಾ ಇದ್ರು, ತಮ್ಮ ಒಂದು ಅಂಗಾಂಗಗಳನ್ನ ಮುಚ್ಚಿಕೊಳ್ತಾ ಇದ್ರು, ಅವುಗಳ ಮುಖೇನ ತಮ್ಮ ಅಂಗಾಂಗಗಳನ್ನ ಮುಚ್ಚಿಕೊಳ್ತಾ ಇದ್ರು. ಸೊ ಆನಂತರ ಇವರು ಏನ್ ಮಾಡ್ತಾರೆ ಅಂದ್ರೆ ಹೊಸ
ಸಂಶೋಧನೆಯನ್ನು ಆಗಿ ಬಟ್ಟೆಯನ್ನು ನೇಯ್ಗೆ ಮಾಡುವಂಥದ್ದನ್ನು ಅವರು ಕಂಡುಕೊಳ್ತಾರೆ ಪತ್ತಿ ಮುಂತಾದವರಿಂದ. ಆಗ ಅವರು ತಮ್ಮ ಮೇಲಿನ ಉಡುಪು ಕೆಳಗಣ ಉಡುಪುಗಳನ್ನು ಧರಿಸುವಂತಹ ಒಂದು ಚಟುವಟಿಕೆಯಲ್ಲಿ ಮಾನವ ತೊಡಗ್ತಾನೆ. ಒಟ್ಟರೆ ಬಟ್ಟೆಯ ನೇಯ್ಗೆ ಅಂತಕ್ಕಂಥದ್ದನ್ನು ಕೂಡ ಅವರು ಮಾಡಿದಂಥ ಮೀನು ಹಿಡಿಯುವ ಬಲೆಗಳು ಅವರಿಗೆ ಆಹಾರಕ್ಕೋಸ್ಕರ ಮೀನನ್ನ ಅದು ನದಿ ಸಮೀಪ ಇದ್ದಿದ್ದರಿಂದ ಅವರು ಪ್ರಾಚೀನ ನಾಗರಿಕತೆಗಳು ನದಿ ಸಮೀಪವೇ ಪ್ರಾರಂಭವಾಗ್ತವೆ. ಅದರಿಂದ ಏನ್ ಮಾಡ್ತಾನೆ ಮಾನವ ಆ ಒಂದು ಮೀನು ಹಿಡಿಯುವ ಬಲೆಗಳ ತಯಾರಿಕೆಯನ್ನು ಮಾಡ್ತಾನೆ. ಮೀನು ಹಿಡಿತಕ್ಕಂಥ ಈ ಬಲೆಗಳನ್ನ ಅವರು ನದಿಗಳಲ್ಲಿ ಹಾಕಿ ಮೀನನ್ನು ಹಿಡಿದು ಅದನ್ನು ಅವರು ಬೇಯಿಸಿ ತಿನ್ನುವಂತ ಪರಿಪಾಠವನ್ನು ಬೆಂಕಿಯ ಉಪಯೋಗ ಯಾವಾಗ ಅನ್ನೋ ಸಂಶೋಧನೆ ಮಾಡ್ಕೊಂಡ ಆಗ ಮೀನು ಹಿಡಿಯುವಂತಹ ಬಲೆಗಳನ್ನು ಕೂಡ ಅವರು ತಯಾರು ಮಾಡ್ತಾರೆ. ಬಟ್ಟೆಯ ನೇಯ್ಗೆಯನ್ನ ಮಾಡ್ಕೊಳ್ತಾರೆ. ಸೊ ಆ ನಂತರ ಬಂದ್ರೆ ಮುಖ್ಯವಾಗಿ ಅವರು ಬಟ್ಟೆಯ ನೇಯ್ಗೆಯ ಜೊತೆಗೆ ಅವರು ಸಾಗಾಣಿಕೆಗೋಸ್ಕರ ಪ್ರಾಣಿಗಳು ಮತ್ತು ಚಕ್ಕಡಿಗಳನ್ನು ಬಳಸ್ತಾರೆ. ಸಾಗಾಣಿಕೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಬೇಕಾದ್ರೆ ಸಾಗಾಣಿಕೆಗೆ ಮೊದಲು ಬಳಸಿದಂಥದ್ದು ಮಾನವ ಪ್ರಾಣಿಗಳನ್ನು ಬಳಸ್ತಾನೆ, ಚಕ್ಕಡಿಗಳನ್ನು ಬಳಸ್ತಾನೆ ಅಲ್ವಾ. ಸಾರಿಗೆ ಸಂಪರ್ಕಕ್ಕೋಸ್ಕರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕಾದ್ರೆ ಚಕ್ಕಡಿಯನ್ನು ಅವರು ಬಳಸಿರ್ತಕ್ಕಂಥದ್ದು. ಸೊ ಹೀಗೆ ಮಾನವ ಅನೇಕ ಸಂಶೋಧನೆಗಳನ್ನು ಅವರು ಮಾಡ್ತಾ ಹೋಗುವಂತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು. ಮತ್ತೆ ಗುಡಿಸಲುಗಳನ್ನು ಕಟ್ಕೊಳ್ತಾನೆ, ಪ್ರಾರಂಭದಲ್ಲಿ ಗುಡಿಸಲುಗಳನ್ನು ಕಟ್ಕೊಳ್ತಾನೆ ವಾಸ ಮಾಡೋದಕ್ಕೆ. ಮತ್ತೆ ಮನೆಗಳನ್ನು ಸುಮಾರಾಗಿ ಈಗ ಈ ರೀತಿಯ ನಾವು ಈ ಒಂದು 20ನೇ ಶತಮಾನದಲ್ಲಿ 20-21ನೇ ಶತಮಾನದಲ್ಲಿ ನಿರ್ಮಿಸಿರುವಂತಹ ಅಭೂತಪೂರ್ವವಾದಂತಹ ಮನೆಗಳಲ್ಲಿದ್ರೂ ಕೂಡ ಅವರಿಗೆ ಬೆಚ್ಚಗೆ ಇರೋದಕ್ಕೆ ಪ್ರಾಣಿಗಳಿಂದ ರಕ್ಷಣೆ ಮಾಡ್ಕೊಳೋದಕ್ಕೆ ಗುಡಿಸಲುಗಳನ್ನು ಕಟ್ಟಿಕೊಳ್ತಾನೆ ಮತ್ತು ಮನೆಗಳನ್ನು ಕಟ್ಟಿಕೊಳ್ಳುವಂಥದ್ದನ್ನು ಅವರು ಮಾಡ್ಕೊಳ್ತಾರೆ. ಸೊ ಹೀಗೆ ಸಂಶೋಧನೆಗಳು ನಿಮಗೆ ಎಕ್ಸಾಮಲ್ಲಿ 2 ಮಾರ್ಕ್ಸಲ್ಲಿ ಕೇಳ್ಬೋದು. ಇದನ್ನು ನಾಗರಿಕತೆಗಳ ಬೆಳವಣಿಗೆ ಸಹಾಯಕವಾದಂಥ 2 ಸಂಶೋಧನೆಗಳನ್ನೇ ಹೆಸರಿಸಿದೆ, ಗೊತ್ತಾಯ್ತಾ. ಅದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ಈ ಒಂದು ಪ್ರಾಣಿಗಳ ಸಾಕಾಣಿಕೆ ಫಾರ್ ಹೈನುಗಾರಿಕೆ ಅಂಡ್ ಇನ್ನು ಕೃಷಿ ಚಟುವಟಿಕೆಗೋಸ್ಕರ, ಆಮೇಲೆ ಈ ಒಂದು ಶಸ್ತ್ರಗಳ ತಯಾರಿಕೆ ಹೊಸದಾಗಿ ಶಸ್ತ್ರಗಳ ತಯಾರಿಕೆ ರಕ್ಷಣೆಗೋಸ್ಕರ ಅಂತ ಹೇಳ್ಬೋದಲ್ಲ. ಸೊ ಆಮೇಲೆ ಬಂದ್ರೆ ಮಣ್ಣಿನ ಪಾತ್ರಗಳು, ಲೋಹದ ಪಾತ್ರಗಳ ತಯಾರಿಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಮೀನು ಹಿಡಿಯುವ ಒಂದು ಬಲೆಗಳು, ಹಾಗೆ ಬಂದರೆ ಬೆಂಕಿಯ ಉಪಯೋಗ, ಮತ್ತು ಸಾಗಾಣಿಕೆಗೆ ಅವನು ಏನು ಮಾಡ್ತಾ ಇದ್ದ ಈ ಒಂದು ಚಕ್ಕಡಿ ಮತ್ತು ಪ್ರಾಣಿಗಳನ್ನು ಬಳಕೆ ಮಾಡ್ತಕ್ಕಂಥದ್ದು, ಬಟ್ಟೆಯ ನೇಯ್ಗೆಯನ್ನು ತಯಾರಿಕೆಯನ್ನು ಮಾಡ್ಕೊಳ್ತಕ್ಕಂಥ ನೇಯ್ಗೆಯ ಮುಖ್ಯನ ತಯಾರಿಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ವಾಸಕ್ಕೆ ಅವರೇನು ಮಾಡ್ತಾ ಇದ್ರು ಗುಡಿಸಲುಗಳು ಮತ್ತು ಮನೆಗಳನ್ನು ಕಟ್ಟಿಕೊಳ್ತಕ್ಕಂಥದ್ದು. ಇವು ಒಂದು ನಾಗರಿಕತೆ ಪ್ರಾರಂಭ ಆಗಬೇಕಾದ್ರೆ ಸಹಾಯಕವಾದಂಥ ಸಂಶೋಧನೆಗಳು ಅಂತ ಹೇಳಬಹುದು. ಯಾವ್ದಾದ್ರೂ 2 ಸಂಶೋಧನೆಗಳನ್ನು ತಿಳಿಸಿ ಅಂತ ನಿಮಗೆ ಎಕ್ಸಾಮ್ನಲ್ಲಿ ಕೇಳಬಹುದು, ಗೊತ್ತಾಗ್ತಾ ಇದೆಯಾ. ಸೊ ಇದು ಮುಖ್ಯವಾಗಿ ನಾಗರಿಕತೆಗಳ ಬೆಳವಣಿಗೆಗೆ ಬೇಕಾದಂತಹ ಸಂಶೋಧನೆಗಳು ಅಂತದ್ದು ಕೂಡ ನಾವು ಗುರುತಿಸ್ಬೋದು. ಇದರ ಬಗ್ಗೆ 2 ಮಾರ್ಕ್ಸಲ್ಲಿ ನಿಮಗೆ ಕೇಳುವಂಥದ್ದು. ಇನ್ನು ತಿರುಗುವ ಚಕ್ರ ನಾಗರಿಕತೆಯನ್ನು ಬೆಳೆಸಿದವು ಅಂತಕ್ಕಂಥದ್ದು ಒಂದು ನಾನು ತಿರುಗುವ ಚಕ್ರ ನಾಗರಿಕತೆಯನ್ನು ಬೆಳೆಸಿದವು ಅಂತ. ಈಗ ತಿರುಗುವ ಚಕ್ರ ಅಂದರೆ ಗೌದಾಣಿಗೆ ಈ ಒಂದು ಬಡಿಗನಿಗೆ ಒಂದು ತನ್ನ ಇದನ್ನು ಮಾಡ್ಕೋಬೇಕಾದ್ರೆ ಅವುಗಳ ಕಾರ್ನೆಸ್ ಅಥವಾ ಅದನ್ನು ಸರಿಯಾಗಿ ಮಾಡ್ಕೋಬೇಕಾದ್ರೆ ನಯಸ್ಸನ್ನು ಮಾಡ್ಕೊಳ್ಬೇಕಾದ್ರೆ ಚಕ್ರಗಳು ಬೇಕಾಗುತ್ತೆ. ಅಂದರೆ ತಿರುಗುವ ಚಕ್ರ ಬಡಿಗೆಗೆ ಬೇಕಾಗುತ್ತೆ, ಕಮ್ಮಾರನಿಗೂ ಬೇಕು. ತನ್ನ ಈ ಒಂದು ಕಬ್ಬಿಣವನ್ನು ಕೂಡ ಸುರುಳಿ ಆಕಾರದಲ್ಲೆಲ್ಲ ಮಾಡಬೇಕಾದ್ರೆ ಬಹುಶಃ ತಿರುಗುವ ಚಕ್ರವನ್ನು ಬಳಸ್ತಾರೆ. ಹಾಗೆ ಬಂದರೆ ಕಮ್ಮಾರ, ಬಡಿಗ ಮತ್ತು ಕುಂಬಾರ ಅದನ್ನು ಅವನು ಕೂಡ ಚಕ್ರವನ್ನು ಮಡಿಕೆಯನ್ನು ಮಾಡಬೇಕಾದ್ರೆ ಚಕ್ರವನ್ನು ಬಳಸ್ತಾರೆ ಅಲ್ವಾ. ಇನ್ನು ಸಾರಿಗೆ ಸಂಪರ್ಕ, ಈ ಸಾರಿಗೆ ಸಂಪರ್ಕ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ಚಕ್ರ ಬೇಕಾಗುತ್ತೆ. ಈಗ ಇವತ್ತು ಆಧುನಿಕ ವಾಹನಗಳಿರ್ಬೋದು, ಹಿಂದೆ ಚಕ್ಕಡಿ ಇರ್ಬೋದು, ಚಕ್ಕಡಿ ಅಥವಾ ಗಾಡಿ ಅಂತ ಅಂತಾರೆ, ಎತ್ತಿನ ಗಾಡಿ ಅಂತ ಎತ್ತಿನ ಚಕ್ಕಡಿ ಅಂತ ಕರಿತೀವಲ್ಲ, ಅದಕ್ಕೂ ಕೂಡ ಚಕ್ರ ಬೇಕಾನೆ ಅಲ್ವಾ. ಈಗ ಆಧುನಿಕ ವಾಹನಗಳು ಚಲಿಸ್ಬೇಕಾದ್ರೆ ಏನ್ಬೇಕು, ಚಕ್ರ ಬೇಕು. ಈ ಚಕ್ರವನ್ನು ಬಳಸಿ ಅವನು ತಮ್ಮ ಜೀವನವನ್ನು ಮಾರ್ಪಾಟು ಮಾಡಿಕೊಳ್ಬೇಕಾಗುತ್ತೆ. ಅದರಿಂದ ಒಂದು ನಾಗರಿಕತೆಯಲ್ಲಿ ಬೆಳವಣಿಗೆಗೆ ತಿರುಗುವ ಚಕ್ರ ನಾಗರಿಕತೆಯನ್ನು ಬೆಳೆಸಿದವು ಅಂತಕ್ಕಂಥ ಒಂದು ನಾಣ್ಣುಡಿಯನ್ನು ಇಲ್ಲಿ ನಾವು ಗಣನೆಗೆ ತೆಗೆಸೋದು, ಗೊತ್ತಾಯ್ತಲ್ಲ. ಈಗ ಚಕ್ರ ಏನೇನಕ್ಕೆ, ಬಡಿಗನಿಗೆ ಬೇಕು, ಕಮ್ಮಾರನಿಗೆ ಬೇಕು, ಕುಂಬಾರನಿಗೆ ಬೇಕು, ಸಾರಿಗೆ ಸಂಪರ್ಕವನ್ನು ರೂಢಿಸಿಕೊಳ್ಳೋದಕ್ಕೋಸ್ಕರ
ಚಕ್ರ ಅಂತಕ್ಕಂಥದ್ದು ಪ್ರಾಚೀನ ಮಾನವನಿಗೆ ತುಂಬಾ ಅವಶ್ಯಕತೆ ಆಯಿತು. ಅದು ಇವತ್ತು ಕೂಡ ಚಕ್ರ ನಮ್ಮ ಅವಶ್ಯಕತೆ ಇದೆ ಅಲ್ವಾ? ಈಗ ನಮ್ಮ ಏನ ಕಾರ್ ಬಸ್ ಲಾರಿ ಏನೇ ಆಗಲಿ ಅದಕ್ಕೆ ಬೇಕು, ಚಕ್ರಗಳು ಬೇಕೇ ಬೇಕು. ಅದರಿಂದ ಈ ನಾನುಡಿ ಎಂದು ನಾವಿದ್ದು ನಾವು ನೋಡ್ಬೋದು, ತಿರುಗುವ ಚಕ್ರ ನಾಗರಿಕತೆಯನ್ನ ಬೆಳೆಸಿದವು. ಹೌದೇ ಇಲ್ಲ? ಈಗ ಚಕ್ರ ನಮಗೆ ಎಲ್ಲಾ ರಂಗಗಳಲ್ಲಿ ಬೇಕಾಯ್ತು. ಆ ಸಂದರ್ಭದಲ್ಲಿ ಮಾನವ ಅದನ್ನು ಸಂಶೋಧನೆಯನ್ನು ಮಾಡ್ಕೊಂಡ, ಚಕ್ರವನ್ನ ಸಂಶೋಧನೆಯನ್ನು ಮಾಡ್ಕೊಳ್ತಾನೆ. ಈಗ ಕುಂಬಾರ ಅವನು ಮಡಿಕೆ ತಯಾರು ಮಾಡ್ಕೊಳ್ಬೇಕಾದ್ರೆ ಚಕ್ರ ಬೇಕಾಗಿರುತ್ತೆ ಅವನು. ಅದರ ಮುಖ್ಯನ ಅವನು ಮಾಡ್ತಾ ಇರ್ತಾನೆ. ಕಾರ್ಪೆಂಟರ್ ಆಗಿರ್ಬೋದು ಅಥವಾ ಕಮ್ಮಾರ ಇವರೆಲ್ಲರೂ ಕೂಡ ಬಳಸಲಿಕ್ಕೆ, ನಾಗರಿಕತೆಯನ್ನ ಮತ್ತಷ್ಟು ಬೆಳವಣಿಗೆಯನ್ನು ಮಾಡ್ಕೊಳ್ಳೋದಕ್ಕೆ ಮಾನವ ಈ ತಿರುವ ಚಕ್ರವನ್ನು ಅವನ ಸಂಶೋಧನೆಯನ್ನ ಮಾಡ್ಕೊಂಡ ಅಂತ ಹೇಳ್ತಾರೆ. ಇದು ಏನಂತ, ತಿರುಗುವ ಚಕ್ರ ನಾಗರಿಕತೆಯನ್ನ ಬೆಳೆಸಿದವು ಅಂತಕ್ಕಂಥದ್ದು ಬಹುಶಃ ಒಂದು ಮುಖ್ಯವಾಗಿ ನಾಗರಿಕತೆ ಬೆಳವಣಿಗೆಯಲ್ಲಿ ಪ್ರಮುಖ ಅಂಶ ಅನ್ನೋದು ಯಾವುದೇ ಸಂದೇಹ ಇಲ್ಲ ಅಲ್ವಾ? ಇನ್ನು ನಾಗರಿಕತೆ ಪದದ ಅರ್ಥ ಇದರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋದು. ನಾಗರಿಕತೆ ಮತ್ತು ಸಂಸ್ಕೃತಿ ಎರಡು, ಒಂದು ನಾಣ್ಯದ ಎರಡು ಮುಖಗಳು ಅಲ್ವಾ? ನಾವೇನು ಹೊಂದಿದ್ದೇವೆ ಅಂತಕ್ಕಂಥದ್ದು ನಾಗರಿಕತೆ, ನಾವೇನು ಹೊಂದಿದ್ದೇವೆ ಅಂತಕ್ಕಂಥದ್ದು ನಾಗರಿಕತೆ, ನಾವೇ ಇದ್ದೇವೆ ಅಂತಕ್ಕಂಥದ್ದು ಸಂಸ್ಕೃತಿ. ನಾವೇನು ಹೊಂದಿದ್ದೇವೆ ಅನ್ನೋದೇನು ಹೇಳ್ರೆ ನಾಗರಿಕತೆ. ಉದಾಹರಣೆಗೆ ಬಿಲ್ಡಿಂಗ್ ಇರ್ಬೋದು, ರಸ್ತೆಗಳಿರ್ಬೋದು, ಸೇತುವೆಗಳಿರ್ಬೋದು, ಕಟ್ಟಡಗಳಿರ್ಬೋದು, ಗ್ರಾಮಗಳಿರ್ಬೋದು, ನಗರಗಳಿರ್ಬೋದು, ಇವೆಲ್ಲ ಭೌತಿಕವಾಗಿ ನಾವೇನು ನೋಡ್ತೀವಲ್ಲ ಅವೆಲ್ಲವೂ ನಮ್ಮ ನಾಗರಿಕತೆಯನ್ನ ತೋರಿಸುತ್ತೆ. ನಾವು ಹೇಗಿದ್ದೇವೆ ಅಂತಂದ್ರೆ ನಾವು ನಮ್ಮ ಸಂಸ್ಕೃತಿ ಅಂತಕ್ಕಂಥದ್ದು ನಮ್ಮ ಉಡುಗೆ ತೊಡುಗೆ, ಆಚಾರ ವಿಚಾರ, ನಮ್ಮ ಆಹಾರ ಪದ್ಧತಿ, ಪರಂಪರೆ ಇವೆಲ್ಲವೂ ಕೂಡ ಏನಂತಂದ್ರೆ ನಮ್ಮ ಸಂಸ್ಕೃತಿಯನ್ನ ಸೂಚಿಸ್ತದೆ. ಆ ನಾಗರಿಕತೆಯ ಜೊತೆಯಲ್ಲಿಯೇ ಸಂಸ್ಕೃತಿ ಇರುತ್ತೆ ಅಲ್ವಾ? ಯಾವತ್ತೂ ಕೂಡ ಒಂದು ನಾಗರಿಕತೆಯಲ್ಲಿ ಹಲವಾರು ಸಂಸ್ಕೃತಿಗಳಿರ್ಬೋದು, ಆದರೆ ಒಂದು ನಾಗರಿಕತೆ ಸಂಸ್ಕೃತಿಯನ್ನು ಬಿಟ್ಟು ನಾಗರಿಕತೆ ಇರೋದಕ್ಕೆ ಸಾಧ್ಯತೆ ಇಲ್ಲ. ಸಂಸ್ಕೃತಿಯನ್ನು ಬಿಟ್ಟು ನಾಗರಿಕತೆ ಇರೋದಕ್ಕೆ ಸಾಧ್ಯತೆ ಇಲ್ಲ. ಅದರಿಂದ ಈ ಒಂದು ಮೊದಲು ಸಂಸ್ಕೃತಿ ನಂತರ ನಾಗರಿಕತೆ, ಮೊದಲೇನು ಸಂಸ್ಕೃತಿ ನಂತರ ನಾಗರಿಕತೆ ಅಲ್ವಾ ಅನ್ನೋ ಅರ್ಥದಲ್ಲಿ ನಾವು ನೋಡ್ಬೋದು. ಗೊತ್ತಲ್ಲ, ಈಗ ನಾಗರಿಕತೆ ಇಲ್ಲದೆ ಸಂಸ್ಕೃತಿ ಇರುತ್ತೆ, ನಾಗರಿಕತೆ ಇಲ್ಲದೆ ಸಂಸ್ಕೃತಿ ಇರುತ್ತೆ, ಆದರೆ ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇರಲಾರದು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಣನೆಯಲ್ಲಿ ಇಟ್ಕೋಬಹುದು. ಮಾನವ ಹಿಂದೆ ಅಲೆಮಾರಿ ಜೀವನ ಇದ್ದಾಗಲೂ ಕೂಡ ಸಂಸ್ಕೃತಿ ಇತ್ತು, ಆದರೆ ಈ ರೀತಿ ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ಬಟ್ಟೆ, ಒಳ್ಳೆಯ ಒಂದು ಯೋಜಿತವಾದಂಥ ಒಂದು ಕಟ್ಟಡಗಳಾಗಿರ್ಬೋದು, ನಮ್ಮ ವಾಹನ ಪದ್ಧತಿ ಇರ್ಬೋದು, ನಮ್ಮ ರಸ್ತೆಗಳ ಪದ್ಧತಿ ಅಥವಾ ನಮ್ಮ ಶಿಕ್ಷಣ ಪದ್ಧತಿ ಇವೆಲ್ಲದೇ ಇಲ್ಲದಲೇ ಇರ್ಬೋದು, ಆದರೆ ಏನಾಗಿತ್ತು, ತಮ್ಮದೇ ಆದಂಥ ಒಂದು ಸಂಸ್ಕೃತಿಯನ್ನು ಅವರು ಹೊಂದಿದ್ರು ಅಂತಂದು ಕೂಡ ಹೇಳ್ಬೋದು. ಸೊ ಹೀಗೆ ಈ ಸಂಸ್ಕೃತಿ ಮತ್ತು ನಾಗರಿಕತೆ ಒಂದು ನಾಣ್ಯದ ಎರಡು ಮುಖಗಳಿಂದಾಗಿ, ನಾಗರಿಕತೆ ಎಲ್ಲಿರುತ್ತೋ ಅದೇ ಸಂಸ್ಕೃತಿ ಇದ್ದೇ ಇರುತ್ತೆ. ನಾವು ಏನು ಹೊಂದಿದ್ದೇವೆ ಅನ್ನೋದು ನಾಗರಿಕತೆ, ನಾವೇಗಿದ್ದೇವೆ ಅನ್ನೋದು ಸಂಸ್ಕೃತಿ ಅಲ್ವಾ? ಸೊ ಈಗ ನಾಗರಿಕತೆಯ ಅರ್ಥದ ಬಗ್ಗೆ ನಾವು ತಿಳ್ಕೊಂಡವರು, ಈಗ ನಾಗರಿಕತೆ ಅಂತಕ್ಕಂಥ ಒಂದು ಶಬ್ದ ಸಿವಿಲೈಜೇಷನ್ ಎಂಬ ಆಂಗ್ಲ ಶಬ್ದದಿಂದ ಬಂದಿದೆ. ಸಿವಿಲೈಜೇಷನ್ ಅಂತಕ್ಕಂಥದ್ದು ಒಂದು ಆಂಗ್ಲ ಶಬ್ದ, ಸಿವಿಲೈಜೇಷನ್ ಅಂತಕ್ಕಂಥದ್ದು. ಈ ಸಿವಿಲೈಜೇಷನ್ ಅಂತಕ್ಕಂಥದ್ದು ಮುಖ್ಯವಾಗಿ ಸಿವಿಲಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಗೊತ್ತಾಯ್ತಾ? ಈಗ ನಾಗರಿಕತೆ ಅಂತಕ್ಕಂಥದ್ದು ಸಿವಿಲೈಜೇಷನ್ ಅಂತಕ್ಕಂಥ ಆಂಗ್ಲ ಶಬ್ದವಾಗಿರ್ತಕ್ಕಂಥದ್ದು ಅದು ಸಿವಿಲಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಇದನ್ನ ನಗರ ರಾಜ್ಯ ಎಂತಲೂ ಕೂಡ ಕರಿಬಹುದು. ಇದನ್ನ ಅರ್ಥದಲ್ಲಿ ಹೇಳಬೇಕು ಅಂದ್ರೆ ಪರಿಪಕ್ವವಾದಂತ ಜೀವನ ಅಂತಲೂ ಕೂಡ ಹೇಳ್ಬೋದು ಅಲ್ವಾ? ಸಂಸ್ಕರಿಸಿದ ಜೀವನ, ಪರಿಪಕ್ವವಾದ ಮತ್ತು ಸಂಸ್ಕರಿಸಿದ ಜೀವನ ವಿಧಾನ ಅಂತಲೇ ಕರಿಬಹುದು. ಸಂಸ್ಕೃತಿ ಸಿವಿಲೈಜೇಷನ್ ಅಂದ್ರೆ ಏನ್ ಹೇಳಿದ್ರೆ ಪರಿಪಕ್ವವಾದ ಮತ್ತು ಸಂಸ್ಕರಿಸಿದ ಜೀವನ ಎಂದರ್ಥ. ಸಿವಿಲೈಜೇಷನ್ ಅಂತಕ್ಕಂಥ ಆಂಗ್ಲ ಶಬ್ದ ನಾಗರಿಕತೆ ಅರ್ಥವನ್ನು ಕೊಟ್ಟರೆ ಎಲ್ಲಿಂದ ಬಂದಿದೆ ಅಂತಂದ್ರೆ ಸಿವಿಲಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಇದನ್ನು ನಗರ ಮತ್ತು ನಗರ ರಾಜ್ಯ ಅದಕ್ಕೆ ಹೋಲಿಸಬಹುದು. ಅಲ್ಲಿ ಒಂದು ಸಂಸ್ಕರಿಸಿದವಾದಂತ ಏನೋ ಪರಿಪಕ್ವವಾದ ಮತ್ತು ಸಂಸ್ಕರಿಸಿದ ಜೀವನ ವಿಧಾನ ಎಂದರ್ಥ ಅಂತ ಕೂಡ ಹೇಳ್ಬೋದು. ಬರೀಬಹುದು ನಾಗರಿಕತೆ ಎಂದರೇನು, ಯಾವ ಶಬ್ದದಿಂದ ಬಂದಿದೆ ನಾಗರಿಕತೆ ಅಂತಂದ್ರೆ ಸಿವಿಲೈಜೇಷನ್ ಅಂತ
ಆಂಗ್ಲ ಶಬ್ದವು ಇಲ್ಲಿಂದ ಸಿವಿಲಸ್ ಎಂಬ ಲ್ಯಾಟಿನ್ ಶಬ್ದದಿಂದ ಬಂದಿದೆ. ಇದನ್ನು ನಗರ ಮತ್ತೆ ನಗರ ರಾಜ್ಯ ಅದಕ್ಕೆ ಹೋಲಿಸಬಹುದು. ಹಾಗೆಯೇ ಪರಿಪಕ್ವವಾದ ಮತ್ತು ಸಂಸ್ಕರಿಸಿದ ಜೀವನ ಎಂದರ್ಥ. ಏನಂತ ಪರಿಷ್ಕರಿಸಿದ ಮತ್ತು ಪರಿಪಕ್ವವಾದ ಮತ್ತು ಸಂಸ್ಕರಿಸಿದ ಜೀವನ ವಿಧಾನ ಅಂತ ಪಡೆಯಲು ಪರಿಪಕ್ವವಾದ ಮತ್ತು ಸಂಸ್ಕರಿಸಿದ ಜೀವನ ವಿಧಾನ ಎಂದರ್ಥ. ಇದ್ರ ಬಗ್ಗೆ ನಿಮ್ಗೆ ಎಕ್ಸಾಮ್ ಅಲ್ಲಿ ನಾಗರಿಕತೆ ಎಂದರೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಗಳನ್ನ ಕೇಳ. ಸೊ ಈಗ ನಾನು ಅದು ಹೇಳ್ತಾ ಇದ್ದೇನಂತ, ನಾವು ಏನು ಹೊಂದಿದ್ದೇವೆ ಅನ್ನೋದು ನಾಗರಿಕತೆ, ನಾವೇನಿದ್ದೇವೆ ಅನ್ನೋದು ಸಂಸ್ಕೃತಿ. ಜನವು ಅಲೆಮಾರಿ ಜೀವನ ಅನಾದಿ ಕಾಲದ ಮಾನವ ರೀತಿ ಇಲ್ಲಲ್ವ. ಶಿಲಾಯುಗದ ಮಾನವ ಏನ್ ಮಾಡ್ತಾ ಇದ್ದ, ಬಟ್ಟೆಯನ್ನು ಧರಿಸ್ತಾ ಇಲ್ಲ, ಏನೋ ಅವನು ಹಾಗೆ ಇರ್ತಾ ಇದ್ದ. ಮತ್ತೆ ಈಗ ನಾವು ಒಳ್ಳೆಯ ಹೇರ್ ಸ್ಟೈಲ್ ಮಾಡ್ಕೊಳ್ತೀವಿ, ಒಳ್ಳೆಯ ಉಡುಪುಗಳನ್ನು ನಾವು ಧರಿಸ್ತಾ ಇದ್ದೀವಿ ಅಥವಾ ಪಾದರಕ್ಷೆಗಳನ್ನು ಧರಿಸ್ತೀವಿ, ಮತ್ತು ಒಳ್ಳೆಯ ಸಂಸ್ಕೃತಿಯನ್ನು ಒಳ್ಳೆಯ ರೀತಿ ಮಾತಾಡ್ತೀವಿ ನಾವು. ಇವೆಲ್ಲವೂ ಕೂಡ ನಮ್ಮ ನಾಗರಿಕತೆಯಲ್ಲಿ ನಾವು ಬೆಳವಣಿಗೆಯನ್ನು ಮಾಡ್ಕೊಂಡಿದ್ದೀವಿ. ಅನಾದಿ ಕಾಲದ ಮಾನವ ರೀತಿಯ ನಾವು ಬದುಕ್ತಾ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು, ಗೊತ್ತಾಯ್ತಾ? ಸೊ ಹೀಗೆ ಮಾನವ ಮತ್ತು ಸಂಸ್ಕೃತಿ ಮತ್ತು ನಾಗರಿಕತೆ ಅನ್ನದ ಅರ್ಥದ ಬಗ್ಗೆ ನಾವು ಬಂದಾಗ, ನಾವು ಹೊಂದಿರತಕ್ಕಂಥ ಭೌತಿಕವಾದಂತಹ ಒಂದು ಜಗತ್ತು, ಭೌತಿಕವಾದಂಥ ವಸ್ತುಗಳನ್ನು ನಾಗರಿಕತೆ ಸೃಷ್ಟಿಸುತ್ತೆ. ನಾವು ಹೊಂದಿರತಕ್ಕಂಥ ಭೌತಿಕ ವಸ್ತು, ಉದಾಹರಣೆಗೆ ಕ್ಲಾಸ್ ರೂಮ್ ಇರ್ಬೋದು, ಡೆಸ್ಕ್ ಇರ್ಬೋದು, ಈಗ ಬಿಲ್ಡಿಂಗ್ ಇರ್ಬೋದು, ಎಲ್ಲವೂ ಕೂಡ ಏನಂದ್ರೆ ಭೌತಿಕವಾದಂಥ ವಸ್ತುಗಳನ್ನು ಸೂಚಿಸುತ್ತೆ ನಾಗರಿಕತೆ ಅಂತಕ್ಕಂಥದ್ದು. ವಾಹನಗಳಿರ್ಬೋದು, ರಸ್ತೆಗಳಿರ್ಬೋದು, ಸೇತುವೆಗಳಿರ್ಬೋದು, ಅಥವಾ ನಾವು ಬಳಸುವಂತಹ ಭೌತಿಕ ವಸ್ತುಗಳಾಗಿರ್ಬೋದು, ಎಲ್ಲವೂ ಕೂಡ ನಾಗರಿಕತೆಯನ್ನು ಸೂಚಿಸುತ್ತೆ. ಗೊತ್ತಲ್ಲ, ಆಯುಧಗಳಿರ್ಬೋದು, ಸೊ ಇವೆಲ್ಲವೂ ಕೂಡ ನಮ್ಮ ನಾಗರಿಕತೆಯನ್ನು ಸೂಚಿಸಿದರೆ, ಈ ಒಂದು ಸಂಸ್ಕೃತಿ ನಮ್ಮ ಒಂದು ಮುಖ್ಯವಾದಂತಹ ಏನು ನಮ್ಮ ತತ್ವಜ್ಞಾನ, ನಮ್ಮ ಆಚಾರ ವಿಚಾರ, ಉಡುಗೆ ತೊಡುಗೆ, ಕಲೆ, ಸಾಹಿತ್ಯ ಮತ್ತು ವೈಚಾರಿಕತೆ ಇವೆಲ್ಲವುಗಳನ್ನು ತಿಳಿಸ್ತಕ್ಕಂಥದ್ದು ಏನಂದರೆ ಸಂಸ್ಕೃತಿ. ನಾಗರಿಕತೆ ಅಂತಂದರೆ ನಮ್ಮ ಭೌತಿಕವಾದಂಥ ವಸ್ತುಗಳನ್ನು ತಿಳಿಸುವಂಥದ್ದು ಏನಂದರೆ ನಾಗರಿಕತೆಯಾಗಲಿ. ಸಂಸ್ಕೃತಿ ಅಂದ್ರೇನು? ನಮ್ಮ ಒಂದು ಕಲೆ, ಸಾಹಿತ್ಯ, ತತ್ವಜ್ಞಾನ, ಧರ್ಮ, ಆಚಾರ ವಿಚಾರ, ಆಹಾರ ಪದ್ಧತಿ, ಉಡುಗೆ ತೊಡುಗೆ, ವಿಚಾರ ಶೈಲಿ, ಹಾಗೆ ವಿಚಾರ ಶೈಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಆಚಾರ ವಿಚಾರಕ್ಕೆ ಸಂಬಂಧಪಟ್ಟಿರ್ತಿದ್ದು, ನಮ್ಮ ಪದ್ಧತಿ, ನಮ್ಮ ಪರಂಪರೆ ಇವೆಲ್ಲವುಗಳನ್ನು ಸಂಸ್ಕೃತಿ ಸೂಚಿಸುತ್ತದೆ. ಗೊತ್ತಲ್ಲ, ಅದು ಭೌತಿಕವೂ ಆಗಿಲ್ಲದಿದ್ರೂ ಕೂಡ ನಮ್ಮ ಜೊತೆ ಜೊತೆಯಲ್ಲೇ ಸಂಸ್ಕೃತಿ ಇರುತ್ತೆ ಅಲ್ವಾ. ನಾವು ಇವತ್ತು ಅನಾದಿಕಾಲದ ಮಾನವನ ಬಳಸುವಂತೆ ನಾವು ಬಿಟ್ಟು ಈಗೆಲ್ಲ ಏನನ್ನ ಈಗೆಲ್ಲ ಬಿಟ್ಕೊಂಡು ಬರೋದಿಲ್ಲ, ನೀಟಾಗಿ ಬರ್ತೀವಿ ಅಲ್ವಾ. ಹಿಂದೆ ಅನಾದಿಕಾಲದ ಮಾನವ ಏನು ಹುಟ್ಟಿದ್ನೋ ಹಾಗೆ ತನ್ನ ಗಡ್ಡ ಮತ್ತು ತನ್ನ ತಲೆ ಕೊಡೋದು ಮೀಸಿ ಎಲ್ಲನೂ ಬಿಟ್ಕೊಂಡು ತನ್ನ ವಿಕಾರಿಯಾಗಿ ಕಾಣ್ತಾ ಇದೆ. ಆದರೆ ಮಾನವ ಇತ್ತೀಚೆಗೆ ನಾವು ನಮ್ಮ ಒಂದು ಉಡುಗೆ ತೊಡುಗೆ ಆಗಿರ್ಬೋದು, ಆಚಾರ ವಿಚಾರಗಳಾಗಿರ್ಬೋದು, ನಮ್ಮ ಒಂದು ಪದ್ಧತಿಗಳು, ಪರಂಪರೆಗಳು, ವೈಚಾರಿಕತೆ ಅಂತಕ್ಕಂಥದ್ದು ಬದಲಾವಣೆಯನ್ನು ಇದನ್ನು ಸಂಸ್ಕೃತಿ ಅಂತ ಕರೀತೀವಿ ಅಲ್ವಾ. ಈಗ ಭೌತಿಕವಾಗಿ ನಾವು ನೋಡಿದಾಗ ನಮ್ಮ ಭೌತಿಕ ಅಂಶಗಳು ಅಥವಾ ವಸ್ತುಗಳು ನಮ್ಮ ನಾಗರಿಕತೆಯನ್ನು ಸೂಚಿಸಿದರೆ, ನಮ್ಮ ಒಂದು ತಾತ್ವಿಕ ವಿಚಾರ, ನಮ್ಮ ಧರ್ಮ, ನಮ್ಮ ಆಚಾರ ವಿಚಾರ, ಉಡುಗೆ ತೊಡುಗೆ, ಆಹಾರ ಪದ್ಧತಿ, ಪರಂಪರೆ ಪದ್ಧತಿ ಎಲ್ಲವೂ ಕೂಡ ಏನು ತಿಳಿಸುತ್ತೆ? ನಮ್ಮ ಸಂಸ್ಕೃತಿಯನ್ನು ತಿಳಿಸುತ್ತೆ. ಗೊತ್ತಾಯ್ತಲ್ಲ. ಸೊ ಹೀಗೆ ಈ ಸಂಸ್ಕೃತಿ ಮತ್ತು ನಾಗರಿಕತೆಗೆ ವ್ಯತ್ಯಾಸಗಳು ಕೂಡ ನಾವು ನೋಡ್ತಕ್ಕಂಥದ್ದು. ಈಗ ಸಂಸ್ಕೃತಿ ಮತ್ತು ನಾಗರಿಕತೆಗೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನಾವು ನೋಡಿದಾಗ, ಒಂದು ಕಡೆ ಸಂಸ್ಕೃತಿಯನ್ನು ನೋಡಿದರೆ ಮತ್ತೊಂದು ಕಡೆ ನಾಗರಿಕತೆಯನ್ನು ನೋಡ್ತಾ ಹೋಗೋದು. ಒಂದೇದಾಗಿ ಸಂಸ್ಕೃತಿ ಅಂತರ್ಗತವಾಗುವುದು, ಸಂಸ್ಕೃತಿ ಏನಂದ್ರೆ ಅಂತರ್ಗತವಾಗುವುದು, ಅದೇ ನಾಗರಿಕತೆ ಅಂತಕ್ಕಂಥದ್ದು ಬಾಹ್ಯ ಸ್ವರೂಪವನ್ನು ಹೊಂದಿರುತ್ತೆ. ಗೊತ್ತಾಯ್ತಲ್ಲ, ಅಂತರ್ಗತವು ನಮ್ಮಲ್ಲೇ ಇರುತ್ತೆ, ನಾವೇಗಿದ್ದೇವೆ, ಯಾರಿಗೂ ತೋರಿಸಕ್ಕಾಗಲ್ಲ ಅಲ್ವಾ. ಹೇಗಿದ್ದೇವೆ ಅಂತಕ್ಕಂಥದ್ದು ಅಂತರ್ಗತವಾದದ್ದು, ಅದು ಬಾಹ್ಯ ಸ್ವರೂಪವುಳ್ಳದ್ದು. ಯಾವುದು? ನಾಗರಿಕತೆ ಬಾಹ್ಯ ಸ್ವರೂಪವುಳ್ಳದ್ದು, ಸಂಸ್ಕೃತಿ ಅಂತರ್ಗತವಾದದ್ದು, ಅದು ನಮ್ಮೊಳಗೆ ಇರುತ್ತದೆ ಸಂಸ್ಕೃತಿ ಅಂತಕ್ಕಂಥದ್ದು. ಆದರೆ ಅದು ಬಾಹ್ಯವಾಗಿ ಕಾಣ್ತಾ ಇರುತ್ತೆ ನಾಗರಿಕತೆ ಅಂತಕ್ಕಂಥದ್ದು ಅಲ್ವಾ. ಸಂಸ್ಕೃತಿ ಏನಂದ್ರೆ ಅಂತರ್ಗತವಾದದ್ದು, ಏನಂದ್ರೆ ನಾಗರಿಕತೆ ಬಾಹ್ಯ ಸ್ವರೂಪವುಳ್ಳದ್ದು. ಗೊತ್ತಲ್ಲ, ಈ ಕಡೆ ಇನ್ನೊಂದು ಪಾಯಿಂಟ್ಸ್ ಅಲ್ಲಿ ಬಂದಾಗ ಸಂಸ್ಕೃತಿ
ನಮ್ಮ ಕಲೆ, ಸಾಹಿತ್ಯ, ಧರ್ಮ, ತತ್ವಜ್ಞಾನ, ಆಚಾರ ವಿಚಾರ, ಆಹಾರ ಪದ್ಧತಿ, ಉಡುಗೆ ತೊಡುಗೆ, ವೈಚಾರಿಕತೆ, ಮತ್ತೆ ನಮ್ಮ ಒಂದು ಉಡುಗೆ ತೊಡುಗೆಗಳಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಸಂಸ್ಕೃತಿಯನ್ನು ತಿಳಿಸುತ್ತದೆ. ಉದಾಹರಣೆಗೆ ಕಲೆ, ಸಾಹಿತ್ಯ, ಧರ್ಮ, ತತ್ವಜ್ಞಾನ, ಹಾಗೆ ಆಚಾರ ವಿಚಾರ, ಉಡುಗೆ ತೊಡುಗೆ, ಇವೆಲ್ಲವೂ ಕೂಡ ನಮ್ಮ ಪರಂಪರೆ, ನಮ್ಮ ಪದ್ಧತಿ, ಇವುಗಳು ಸಂಸ್ಕೃತಿಯನ್ನು ಸೂಚಿಸುತ್ತವೆ. ಸಂಸ್ಕೃತಿಯ ಕಡೆಗೆ ನಾವು ಬಂದಾಗ ಅದಕ್ಕೆ ಒಂದು ನಾಗರಿಕತೆಯ ಅದಕ್ಕೆ ವ್ಯತ್ಯಾಸವನ್ನು ನೋಡಿದರೆ, ನಾವು ಹಳ್ಳಿಗಳು, ನಗರಗಳು, ಪಟ್ಟಣಗಳು, ಗಳಿಗಳಾದಮೇಲೆ ಪಟ್ಟಣಗಳು, ಪಟ್ಟಣಗಳಾದಮೇಲೆ ನಗರಗಳು, ಇವತ್ತು ಮತ್ತೆ ನಮಗೆ ನಾವು ನಿರ್ಮಿಸಿಕೊಂಡಿರ್ತಕ್ಕಂಥ ರಸ್ತೆಗಳು, ನಾವು ನಿರ್ಮಿಸಿಕೊಂಡಿರ್ತಕ್ಕಂಥ ಸೇತುವೆಗಳು, ಈ ಎಲ್ಲ ಕೂಡ ಭೌತಿಕ ವಸ್ತುಗಳು ಏನಿರೋಲ್ಲ, ಅವೆಲ್ಲವೂ ಕೂಡ ನಮ್ಮ ನಾಗರಿಕತೆಯನ್ನು ಸೃಷ್ಟಿಸುತ್ತವೆ. ಅದಕ್ಕೆಲ್ಲ ಸಂಸ್ಕೃತಿಯನ್ನೇನು ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ವೈಚಾರಿಕತೆ ಇರ್ಬೋದು, ಉಡುಗೆ ತೊಡುಗೆ ಇರ್ಬೋದು, ಆಹಾರ ಪದ್ಧತಿ ಇರ್ಬೋದು, ಹಾಗೇನೆ ತತ್ವಜ್ಞಾನ ಆಗಿರ್ಬೋದು, ಇವೆಲ್ಲವೂ ಕೂಡ ಮತ್ತೆ ಪದ್ಧತಿ ಇರ್ಬೋದು, ಪರಂಪರೆ ಇರ್ಬೋದು. ಅದೇ ನಾಗರಿಕತೆಯಲ್ಲಿ ಬಂದಾಗ ನಾವೇನು ಏನು ನೋಡ್ತೀವಿ, ನಾಗರಿಕತೆಯಲ್ಲಿ ಮುಖ್ಯವಾಗಿ ನಾವು ನಿರ್ಮಿಸಿಕೊಂಡಿರ್ತಕ್ಕಂಥ ಸೇತುವೆಗಳು ಇರ್ಬೋದು, ರಸ್ತೆಗಳು ಇರ್ಬೋದು, ಮತ್ತೆ ಹಳ್ಳಿಗಳಿರ್ಬೋದು, ಪಟ್ಟಣಗಳಿರ್ಬೋದು, ನಗರಗಳು, ಇವೆಲ್ಲವೂ ಕೂಡ ನಮ್ಮ ಒಂದು ನಾಗರಿಕತೆಯನ್ನು ಸೂಚಿಸುತ್ತದೆ. ಇದು ವ್ಯತ್ಯಾಸದಲ್ಲಿ ನಿಮಗೆ ವ್ಯತ್ಯಾಸವನ್ನು ಕುರಿತು ಬರೆಯಿರಿ, ಸಂಸ್ಕೃತಿ ಮತ್ತು ನಾಗರಿಕತೆಯ ವ್ಯತ್ಯಾಸವನ್ನು ಕುರಿತು ಬರೆಯಿರಿ ಎಂದಾಗ ಬಹುಶಃ ಇವುಗಳ ಬಗ್ಗೆ ನಾವು ಪರಿಚಯವಾಗಬೇಕಾಗುತ್ತದೆ. ಈ ಒಂದು ಸಂಸ್ಕೃತಿಯನ್ನು ಖಚಿತವಾಗಿ ಅಳತೆ ಮಾಡಲು ಬರುವುದಿಲ್ಲ, ಸಂಸ್ಕೃತಿ ಖಚಿತವಾಗಿ ಅಳತೆಗೆ ಒಳಪಡೋದಿಲ್ಲ, ಆದರೆ ನಾಗರಿಕತೆ ಅಳತೆಗೆ ಒಳಪಡುತ್ತೆ. ಇನ್ನೊಂದೇನೆಂದರೆ ಈ ಒಂದು ಸಂಸ್ಕೃತಿ ಮುಖ್ಯವಾಗಿ ಖಚಿತವಾಗಿ ಅಳತೆಗೆ ಒಳಪಡುವುದಿಲ್ಲ, ಆದರೆ ಈ ಒಂದು ನಾಗರಿಕತೆ ಅಳತೆಗೆ ಒಳಪಡುತ್ತೆ. ಗೊತ್ತಾ, ಇದು ಮೂರನೇ ಒಂದು ವ್ಯತ್ಯಾಸದಲ್ಲಿ ನೋಡ್ಬೋದು. ಖಚಿತವಾಗಿ ಅಳತೆಗೆ ಒಳಪಡುವುದಿಲ್ಲ, ಆದರೆ ನಾಗರಿಕತೆ ಖಚಿತವಾಗಿ ಒಳಪಡುತ್ತೆ ಅಂತಕ್ಕಂಥ ವ್ಯತ್ಯಾಸದಲ್ಲಿ ನಾವು ಬಂದಾಗ. ಸೊ ಹಾಗೇನೆ ಬಂದರೆ ನಾಗರಿಕತೆ ನಮ್ಮ ನಂಬಿಕೆ, ನಮ್ಮ ನಡತೆ, ನಮ್ಮ ವಿಚಾರ ಶೈಲಿಗೆ ಸಂಬಂಧಪಟ್ಟ ಸಂಸ್ಕೃತಿ ನಮ್ಮ ನಂಬಿಕೆ, ನಮ್ಮ ನಡತೆ, ನಮ್ಮ ವಿಚಾರ ಶೈಲಿಗೆ ಸಂಬಂಧಪಟ್ಟಿದ್ದಾಗಿರುತ್ತದೆ. ಸಂಸ್ಕೃತಿ ಅಂತಕ್ಕಂಥದ್ದು ನಮ್ಮ ನಂಬಿಕೆ, ನಮ್ಮ ನಡತೆ, ನಮ್ಮ ವಿಚಾರ ಶೈಲಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಆದರೆ ಇದರಲ್ಲಿ ಮುಖ್ಯ ನಾಗರಿಕತೆಯಲ್ಲಿ ನಾವು ಬಂದಾಗ ಬಹುತ ನಮ್ಮ ಭೌತಿಕವಾದಂತಹ ವಸ್ತುಗಳು ಇರ್ಬೋದು, ಹಾಗೆಯೇ ನಮ್ಮ ಗಳಿಕೆಗಳು ಇರ್ಬೋದು, ನಮ್ಮ ಭೌತಿಕವಾದಂಥ ವಸ್ತುಗಳು, ನಮ್ಮ ಗಳಿಕೆಗಳು, ಮತ್ತು ಅದರ ಅವುಗಳನ್ನು ಬಳಸಿಕೊಂಡು ವ್ಯವಸ್ಥಿತವಾದಂಥ ಒಂದು ಜೀವನವನ್ನು ಮಾರ್ಪಡಿಸಿಕೊಳ್ತಕ್ಕಂಥದ್ದು ನಮ್ಮ ಭೌತಿಕ ವಸ್ತುಗಳನ್ನು, ನಮ್ಮ ಗಳಿಕೆಗಳನ್ನು ಮುಂತಾದವುಗಳನ್ನು ಬಳಸಿಕೊಂಡು ನಮ್ಮ ಒಂದು ಜೀವನವನ್ನು ವ್ಯವಸ್ಥೆಗೊಳಿಸಿಕೊಳ್ತಕ್ಕಂಥದ್ದು ಅಥವಾ ಸುಧಾರಿಸಿಕೊಳ್ತಕ್ಕಂಥದ್ದು ಮುಖ್ಯವಾಗಿ ಈ ಒಂದು ನಾಗರಿಕತೆಗೆ ಸಂಬಂಧಪಟ್ಟಂಥದ್ದು. ನಮ್ಮ ಭೌತಿಕ ವಸ್ತುಗಳಾಗಿರ್ಬೋದು, ನಮ್ಮ ಗಳಿಕೆಗಳು, ನಮ್ಮ ಒಳ್ಳೆಯ ಒಂದು ವ್ಯವಸ್ಥಿತವಾದಂಥ ಜೀವನ, ಅವುಗಳನ್ನು ಬಳಸಿಕೊಂಡು ವ್ಯವಸ್ಥಿತವಾದಂಥ ಜೀವನವನ್ನು ಮಾರ್ಪಡಿಸಿಕೊಳ್ತಕ್ಕಂಥದ್ದೇ ನಾಗರಿಕತೆ ಅಂತ ಕೂಡ ಹೇಳ್ಬೋದು. ಈಗ ನಾಗರಿಕತೆ ಮತ್ತು ಸಂಸ್ಕೃತಿ ಹೇಗೆ ಒಂದೊಂದು ಪಾಯಿಂಟ್ಸ್ ವ್ಯತ್ಯಾಸವನ್ನು ನಾವು ಮಾಡ್ತಾ ಹೋಗಿರ್ತಕ್ಕಂಥದ್ದು. ಸೊ ಈ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು ಮೊದಲು ಸಂಸ್ಕೃತಿ, ನಂತರ ನಾಗರಿಕತೆ. ಮೊದಲು ಸಂಸ್ಕೃತಿ ಬರುತ್ತೆ, ನಂತರ ನಾಗರಿಕತೆ ಅಂತ. ಮೊದಲು ಏನಂದ್ರೆ ಸಂಸ್ಕೃತಿ, ನಂತರ ನಾಗರಿಕತೆ. ಮೊದಲು ಜನತೆ ಎಂದು ನಾವು ಜನ್ಮ ತಾಳಿವೋ ಅವತ್ತೇ ಸಂಸ್ಕೃತಿ ಅಂತಕ್ಕಂಥದ್ದು ಬಂದಿದೆ. ಇವತ್ತು ಉಡುಪಿನಲ್ಲಿ ವ್ಯತ್ಯಾಸ ಇರ್ಬೋದು, ಆಹಾರದಲ್ಲಿ ವ್ಯತ್ಯಾಸ ಇರ್ಬೋದು, ಮತ್ತೆ ನಾವು ಬಳಸುವ ವಸ್ತುಗಳು ವ್ಯತ್ಯಾಸ ಇರ್ಬೋದು, ಉಡುಗೆ ತೊಡುಗೆಗಳಲ್ಲಿ ವ್ಯತ್ಯಾಸ ಇರ್ಬೋದು. ಆದರೆ ಸಂಸ್ಕೃತಿ ಮಾನವ ಹುಟ್ಟಿನಿಂದಲೂ ಬಂದಿರುತ್ತೆ, ನಾಗರಿಕತೆ ಆಮೇಲೆ ನಾವು ರೂಢಿಸ್ಕೊಳ್ತಾ ಹೋಗ್ತೀವಿ. ಆದರೆ ಸಂಸ್ಕೃತಿ ಮೊದಲು, ನಂತರ ನಾಗರಿಕತೆ. ಸಂಸ್ಕೃತಿಯ ನಾವು ಮನುಷ್ಯ ಯಾವಾಗ ಜನ್ಮ ತಾಳಿದೋ ಅವಾಗದಿಂದಲೇ ಸಂಸ್ಕೃತಿ ಪ್ರಾರಂಭ ಆಗುತ್ತೆ. ನಾಗರಿಕತೆ ಅವನು ಒಂದು ಕಡೆ ನೆಲೆಯೂರಿದ ನಂತರ, ನೆಲೆಯೂರಿ ತಮ್ಮ ಜೀವನವನ್ನು ಇನ್ನೂ ಹೆಚ್ಚಿನ ಮಟ್ಟಿಗೆ ರೂಢಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನಲ್ಲ, ಅದು ನಾಗರಿಕತೆ. ಅಂದರೆ ಯಾವುದು ಮೊದಲು ಅಂದರೆ ಸಂಸ್ಕೃತಿ ಮೊದಲು, ನಂತರ ನಾಗರಿಕತೆ. ಗೊತ್ತಾಯ್ತಲ್ಲ. ಸೊ ಆನಂತರ ಈ ಒಂದು
ನಾಗರ ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇರೋದಕ್ಕೆ ಸಾಧ್ಯತೆ ಇಲ್ಲ. ಗೊತ್ತಾಯ್ತಲ್ಲ, ನಾಗರಿಕತೆ ಇಲ್ಲದೆ ಏನು ಮಾಡುತ್ತೆ, ಸಂಸ್ಕೃತಿ ಇದ್ದೇ ಇರುತ್ತೆ. ನಾಗರಿಕತೆ ಇಲ್ಲದೆ ಇದ್ರೂ ಕೂಡ ಸಂಸ್ಕೃತಿ ಇರುತ್ತೆ, ಆದರೆ ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇರಲು ಸಾಧ್ಯ ಇಲ್ಲ. ಗೊತ್ತಾಯ್ತಲ್ಲ, ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇರೋದಕ್ಕೆ ಸಾಧ್ಯತೆ ಇಲ್ಲ. ಹೀಗೆ ವ್ಯತ್ಯಾಸಗಳನ್ನು ಬರಿಬೇಕಾಗುತ್ತೆ. ಈಗ ಮೊದಲ ಅಂಶದಲ್ಲಿ ನಾವು ಬಂದಾಗ ಏನು ಮಾಡಿವು, ಮುಖ್ಯವಾಗಿ ನಮ್ಮ ಒಂದು ಕಲೆ, ಸಾಹಿತ್ಯ, ಧರ್ಮ, ತತ್ವಜ್ಞಾನ, ಆಚಾರ ವಿಚಾರ, ಆಹಾರದ ಪದ್ಧತಿ, ಮತ್ತು ನಮ್ಮ ಪದ್ಧತಿ, ಸಂಪ್ರದಾಯಗಳು, ಉಡುಗೆ ತೊಡುಗೆಗಳು ಇವೆಲ್ಲವ ಸಂಸ್ಕೃತಿ ಅಲ್ವಾ. ಮತ್ತು ಈ ಕಡೆ ಬಂದಾಗ ಮುಖ್ಯವಾಗಿ ಪಟ್ಟಣಗಳು, ಗ್ರಾಮಗಳು, ಹಳ್ಳಿಗಳು, ಪಟ್ಟಣಗಳು, ನಗರಗಳು, ಸೇತುವೆಗಳು, ರಸ್ತೆಗಳು, ಸಾರಿಗೆ ಸಂಪರ್ಕಗಳು ಎಲ್ಲವೂ ಕೂಡ ಏನಾಗುತ್ತೆ, ನಮ್ಮ ಒಂದು ನಾಗರಿಕತೆಯನ್ನು ಸೃಷ್ಟಿಸುತ್ತೆ. ಈ ಒಂದು ಸಂಸ್ಕೃತಿ ಅಂತರ್ಗತವಾದದ್ದು, ಆದರೆ ನಾಗರಿಕತೆ ಬಾಹ್ಯ ಸ್ವರೂಪವುಳ್ಳದ್ದು. ಗೊತ್ತಾಯ್ತಲ್ಲ, ಸಂಸ್ಕೃತಿ ಖಚಿತವಾಗಿ ಅಳತೆ ಮಾಡಲು ಬರೋದಿಲ್ಲ, ಆದರೆ ನಾಗರಿಕತೆ ಅಳತೆಗೆ ಒಳಪಡುತ್ತೆ ಅಲ್ವಾ. ಸಂಸ್ಕೃತಿ ಅಂತಕ್ಕಂಥದ್ದು ನಮ್ಮ ನಡತೆ, ನಮ್ಮ ಒಂದು ನಡತೆ ಇರ್ಬೋದು, ನಮ್ಮ ವಿಚಾರ ಶೈಲಿಗೆ ನಮ್ಮ ನಂಬಿಕೆ ಇರ್ಬೋದು, ನಮ್ಮ ನಂಬಿಕೆ ಇರ್ಬೋದು, ನಮ್ಮ ನಡತೆ ಮತ್ತು ವಿಚಾರ ಶೈಲಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಆದರೆ ಇದರಲ್ಲಿ ಭೌತಿಕವಾದ ವಸ್ತುಗಳು, ನಮ್ಮ ಗಳಿಕೆಗಳು, ಇವುಗಳನ್ನು ನಾವು ವ್ಯವಸ್ಥಿತವಾಗಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಬಳಸ್ಕೊಳ್ತಕ್ಕಂಥದ್ದು. ಈ ಒಂದು ಸಂಸ್ಕೃತಿ ಮುಖ್ಯವಾಗಿ ಏನು, ಇದೊಂದು ಸಂಸ್ಕೃತಿ ಅಂತಕ್ಕಂಥದ್ದು ತಮ್ಮದೇ ಆದಂಥ ಮೊದಲು ಸಂಸ್ಕೃತಿ, ನಂತರ ನಾಗರಿಕತೆ ಅಂತಕ್ಕಂಥದ್ದು. ಮೊದಲು ಏನಂದರೆ ಸಂಸ್ಕೃತಿ, ನಂತರ ನಾಗರಿಕತೆ ಅಂತಕ್ಕಂಥದ್ದು. ಸೊ ಈ ಒಂದು ನಂತರ ಬಂದರೆ ಈ ಒಂದು ಸಂಸ್ಕೃತಿ ಇಲ್ಲದೆ ಅಲ್ಲ, ನಾಗರಿಕತೆ ಇಲ್ಲದೆ ಸಂಸ್ಕೃತಿ ಇರುತ್ತೆ, ಆದರೆ ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇರೋದಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದು. ಸೊ ಹೀಗೆ ವ್ಯತ್ಯಾಸಗಳನ್ನು ನಾವು ನೋಡ್ಬೋದು, ಅವುಗಳನ್ನು ಕುರಿತು ಬರೆಯಿರಿ ಅಂತ ಹೇಳಿದ್ರು. ಸಂಸ್ಕೃತಿ ಮತ್ತು ನಾಗರಿಕತೆಯ ವ್ಯತ್ಯಾಸಗಳನ್ನು ಕುರಿತು ಬರೆಯಿರಿ ಅಂತ ಕೇಳಿದಾಗ ಈ ಪಾಯಿಂಟ್ಸನ್ನು ಇಟ್ಕೊಂಡು ಬರೀಬೇಕಾಗುತ್ತೆ. ಗೊತ್ತಾಯ್ತಲ್ಲ, ಈಗ ಇವುಗಳ ವ್ಯತ್ಯಾಸಗಳ ಬಗ್ಗೆಯೂ ಕೂಡ ನಾವು ತಿಳ್ಕೊಂಡು, ಈಗ ಪ್ರಾಚೀನ ನಾಗರಿಕತೆಗಳು ನದಿ ಬಯಲುಗಳಲ್ಲಿ ಬೆಳೆದು, ಆದ್ದರಿಂದ ಈ ನಾಗರಿಕತೆ ತೊಟ್ಟಿಲು ಅಂತ ಹೇಳಿದ್ರು. ನದಿ ಬಯಲುಗಳನ್ನು ನಾಗರಿಕತೆಯ ತೊಟ್ಟಿಲುಗಳು ಅಂತಲೂ ಕೂಡ ಕರೀತಾರೆ. ಪ್ರಾಚೀನ ನಾಗರಿಕತೆಗಳು ಮೊದಲಿಗೆ ಪ್ರಾರಂಭವಾಯಿತು ಎಲ್ಲಿ ಅಂತಂದರೆ ನದಿ ಬಯಲುಗಳಲ್ಲಿ, ಏಕೆಂದರೆ ಅವರಿಗೆ ಅವಶ್ಯಕವಾದಂಥ ಎಲ್ಲ ರೀತಿಯ ಅನುಕೂಲಗಳು ಅಲ್ಲಿ ಸಿಗೋದ್ರಿಂದ ಅಲ್ವಾ. ಈಗ ನದಿ ಬಯಲುಗಳು ನಾಗರಿಕತೆಯ ತೊಟ್ಟಿಲುಗಳು ಅಂತೇಳಿ ಏಕೆ ಕರೀತಾರೆ ಅಂತಂದರೆ ಅಲ್ಲಿ ವಿಶಾಲವಾದಂತಹ ಬಯಲುಗಳ ನಿರ್ಮಾಣ ಆಗುತ್ತೆ. ಹಿಕ್ಕೆಲಗಳಲ್ಲಿ ನದಿ ಹರಿಬೇಕಾದ್ರೆ ಹಿಕ್ಕೆಲಗಳಲ್ಲಿ ವಿಶಾಲವಾದಂಥ ಬಯಲುಗಳು ನಿರ್ಮಾಣ ಆಗುತ್ತೆ ಅಲ್ವಾ. ಆಮೇಲೆ ಒಳ್ಳೆಯ ಮೆಕ್ಕಲು ಮಣ್ಣನ್ನು, ಫಲವತ್ತಾದ ಮಣ್ಣನ್ನು ಅಲ್ಲಿ ತಂದು ಹಾಕ್ತದೆ. ಎರಡು ಕಡೆ ಹಿಕ್ಕೆಲಗಳಲ್ಲಿ ವಿಶಾಲವಾದಂಥ ಬಯಲುಗಳ ನಿರ್ಮಾಣ ಅಂತಕ್ಕಂಥದ್ದನ್ನು ನೋಡ್ಬೋದು. ಮತ್ತೆ ಆ ಎರಡು ಕಡೆಗಳಲ್ಲಿ ಫಲವತ್ತಾದ ಮಣ್ಣನ್ನು, ಮೆಕ್ಕಲು ಮಣ್ಣನ್ನು ತಂದು ಹಾಕೋದ್ರಿಂದ ಕೃಷಿಗೆ ಅನುಕೂಲವಾದಂಥ ವಾತಾವರಣ ಅಲ್ಲಿ ಸಿಗುತ್ತೆ. ಈಗ ನಮ್ಮ ಹಳ್ಳಿಯ ಭೂಮಿಗಿಂತ ನದಿಯ ಹಿಕ್ಕೆಲಗಳಲ್ಲಿ ಒಳ್ಳೆಯ ಒಂದು ಫಲವತ್ತಾದ ಮಣ್ಣು ಬರೋದಕ್ಕೆ ಸಾಧ್ಯ. ಬೇರೆ ಕಡೆಯಲ್ಲಾದವರು ಕರೆದು ಬರೋದ್ರಿಂದ ನದಿಯ ಬಯಲುಗಳಲ್ಲಿ ಫಲವತ್ತಾದ ಮಣ್ಣು ಅಂತಕ್ಕಂಥದ್ದು ಅಲ್ಲಿ ಇದ್ದಿದ್ದರಿಂದ ಮೊದಲಿಗೆ ಮಾನವ ಏನು ಮಾಡಿದ ಅಂತಂದರೆ, ಸೊ ಈ ಒಂದು ನದಿ ಬಯಲುಗಳಲ್ಲಿ ತನ್ನ ನಾಗರಿಕತೆಯನ್ನು ಪ್ರಾರಂಭ ಮಾಡ್ತಾನೆ, ಅಲ್ಲಿ ನೆಲೆಯೂರೋದಕ್ಕೆ ಅವನು ಪ್ರಯತ್ನಿಸಿದ ಅಂತಲೂ ಕೂಡ ಹೇಳ್ಬೋದು. ಮತ್ತು ನೀರು, ಈಗ ಕುಡಿಯಲು ನೀರಾವರಿಗೋಸ್ಕರ ಕುಡಿಯೋದಕ್ಕೆ ನೀರು ಬೇಕು. ಈಗ ನಾವು ಇರಬೇಕು ಅಂತಂದರೆ ಎಲ್ಲಿ ಒಂದು ನಾಗರಿಕತೆ ಅಂತ ಜೀವನವನ್ನು ನಾವು ಸಾಗಿಸ್ಬೇಕು ಅಂದರೆ ನಮಗೆ ಮೊದಲು ಬೇಕಾಗಿರ್ತಕ್ಕಂಥದ್ದು ನೀರು ಅಲ್ವಾ. ಒಳ್ಳೆಯ ನೀರಿದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ. ಬೇಕಾದ್ರೆ ಒಂದು ದಿವಸ ಊಟ ಇಲ್ಲದೆ ಇರ್ಬೋದು, ಆದರೆ ನೀರಿಲ್ಲ ಇರೋಕ್ಕಾಗುತ್ತಲ್ಲ. ಅದರಿಂದ ನೀರಿನ ಸೌಕರ್ಯ ಅಂತಕ್ಕಂಥದ್ದು ತುಂಬ ಮುಖ್ಯವಾದಂಥದ್ದು ಅಲ್ವಾ. ಡ್ರಿಂಕಿಂಗ್ ವಾಟರ್ ಇರ್ಬೋದು ಫಾರ್ ಇರಿಗೇಷನ್ ಅಂತ ಇರ್ಬೋದು, ವಾಟರ್ ಫಾರ್ ಡ್ರಿಂಕಿಂಗ್ ಆ್ಯಂಡ್ ಇರಿಗೇಷನ್, ನೀರಾವರಿ ಸೌಕರ್ಯ. ಹಾಗೆ ಏನಕ್ಕೆ ಕುಡಿಯೋದಕ್ಕೆ ನೀರಾವರಿ ಸೌಕರ್ಯ ಅಂತಂದರೆ ಮುಖ್ಯವಾಗಿ ಈ ಒಂದು ಕೃಷಿ ಮಾಡೋದಕ್ಕೆ ನೀರಾವರಿ ಸೌಕರ್ಯ ಬೇಕಾಗುತ್ತೆ. ನದಿಗಳಿಂದ ಅಲ್ಲಿ ಒಡ್ಡುಗಳನ್ನು ಕಟ್ಟಿ, ಸಣ್ಣ ಸಣ್ಣ ಅಣೆಕಟ್ಟುಗಳನ್ನು ಕಟ್ಟಿ ಏನು ಮಾಡ್ತಾ ಇದ್ದ, ಪ್ರಾಚೀನ ಮಾನವ ನೀರನ್ನು ಬಳಸ್ಕೊಳ್ತಾ ಇದ್ದ. ಅದನ್ನು
ಆಹಾರದ ಸ್ವಾವಲಂಬಿ ಆಗಲಿಕ್ಕೆ ಸಾಧ್ಯತೆ ಆಯಿತು, ಆಹಾರವನ್ನ ಉತ್ಪಾದನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಯಿತು ಅಂತ ಹೇಳಬಹುದು. ಮತ್ತೆ ಒಳ್ಳೆಯ ಹವಾಗುಣ, ನದಿಗಳ ಸಮೀಪದಲ್ಲಿ ಮರಗಳು, ಅರಣ್ಯ ಸಂಪತ್ತು ಎಲ್ಲ ಇರೋದ್ರಿಂದ ಒಳ್ಳೆಯ ಹವಾಗುಣ ಇರುತ್ತೆ. ಎಲ್ಲೆಲ್ಲ ನದಿಗಳ ಸಮೀಪ ಒಳ್ಳೆಯ ಹವಾಗುಣ ಇರೋದ್ರಿಂದ ಪ್ರಾಚೀನ ಮಾನವ ಅಲ್ಲಿ ತಮ್ಮ ನಾಗರಿಕತೆಯನ್ನು ಪ್ರಾರಂಭ ಮಾಡ್ದ, ತನ್ನ ಜನಜೀವನವನ್ನು ಪ್ರಾರಂಭ ಮಾಡ್ತಾನೆ. ಅದಕ್ಕೆ ಎಲ್ಲಿ ಪ್ರಾರಂಭ ಮಾಡ್ತಾನೆ ಅಂದ್ರೆ ನದಿ ಬಯಲುಗಳ ಸಮೀಪ. ಈ ನಮಗೆ ಕೃತಕವಾಗಿ ನೀರನ್ನ ಸಂಶೋಧನೆ ಮಾಡ್ಕೊಂಡು ಅವ್ರಿಗೆ ಗೊತ್ತಿರಲಿಲ್ಲ. ಅದನ್ನ ಪ್ರಾಚೀನ ಮಾನವ ಏನ್ ಮಾಡ್ತಾ ಇದ್ದ, ನದಿ ಬಯಲುಗಳಲ್ಲಿ ಅವನು ವಾಸ ಮಾಡ್ತಾ ಇದ್ದ, ಯಾಕೆಂದ್ರೆ ಅವರಿಗೆ ಯೋಗ್ಯವಾದಂತಹ ಅಂಶಗಳು ಅವರಿಗೆ ಅಲ್ಲಿ ಸಿಗ್ತಾ ಇದ್ರು. ತೊಟ್ಟು ಈ ಒಂದು ಈ ನದಿ ಬಯಲುಗಳು ನಾಗರಿಕತೆ ತೊಟ್ಟಿರುವ ನದಿಗೆ ಕಾರಣ ಏನಂತಂದ್ರೆ ಇವೆಲ್ಲವುಗಳು ಅಲ್ಲಿ ಅವರಿಗೆ ಸಿಗೋದ್ರಿಂದ ಬಹುಶಃ ಅವುಗಳನ್ನು ನಾಗರಿಕತೆಯ ತೊಟ್ಟಿಲುಗಳು ಅಂತಲೂ ಕೂಡ ಕರೆಯಲಿಕ್ಕೆ ಸಾಧ್ಯತೆ ಆಯಿತು. ಮತ್ತೆ ಅವನು ಆ ನಾಗರಿಕತೆಯಲ್ಲಿ ಅವರು ಜನಜೀವನವನ್ನು ಪ್ರಾರಂಭ ಮಾಡಿ ಆಹಾರದ ಸ್ವಾವಲಂಬಿ ಕೃಷಿಯನ್ನು ಮಾಡಿ ಮೊದಲು ಕೃಷಿಯನ್ನು ಕಂಡುಕೊಳ್ತಾನೆ. ಕೃಷಿಯನ್ನು ಮಾಡಿ ಅವನು ಸ್ವಾವಲಂಬಿ ಆಗ್ತಾನೆ. ಉಳಿದ ಸಂದರ್ಭದಲ್ಲಿ ಅವನು ಏನ್ ಮಾಡ್ತಾನೆ, ಬೇರೆ ತಮ್ಮ ಒಂದು ಬೇರೆ ಬೇರೆ ಜ್ಞಾನವನ್ನು ಅಭಿವೃದ್ಧಿಪಡಿಸ್ಕೊಂಡಿದ್ದು, ಧಾರ್ಮಿಕವಾಗಿ ಸಾಹಿತ್ಯದ ಬಗ್ಗೆ ಮತ್ತೆ ಅಥವಾ ಬಟ್ಟೆಯನ್ನ ತಯಾರಿಕೆ ಅಥವಾ ಬುಟ್ಟಿಗಳ ತಯಾರಿಕೆ, ಕಮ್ಮಾರಿಕೆ, ಕುಂಬಾರಿಕೆ ಮುಂತಾದ ಕಸುಬುಗಳನ್ನು ಮಾಡಲಿಕ್ಕೆ ಅವರಿಗೆ ಸಮಯಾವಕಾಶ ಸಿಗ್ತದೆ. ಆದ್ರೆ ಶಿಲಾಯುಗದ ಮಾನವ ಏನ್ ಮಾಡ್ತಾ ಇದ್ದ ಅಂತಂದ್ರೆ ಕೇವಲ ತಾನು ಹಸಿದ ಬಟ್ಟೆಯನ್ನು ತುಂಬಿಕೊಳ್ಳಲಿಕ್ಕೋಸ್ಕರ ದಿನನಿತ್ಯ ಬೇಟೆಯನ್ನು ಆಡಬೇಕಾಗುತ್ತೆ. ಅಕಸ್ಮಾತ್ ಬೇಟೆ ಸಿದ್ಧಲೇ ಇದ್ರೆ ಏನಾಗ್ತಾ ಇತ್ತು, ಅವತ್ತು ಉಪವಾಸವನ್ನು ಆಗಬೇಕಾಗಿರುತ್ತೆ. ಗೊತ್ತಲ್ಲ, ಸೊ ಇಂತಹ ಒಂದು ಸನ್ನಿವೇಶದಲ್ಲಿ ನಾಗರಿಕನಾದ ಮಾನವ ಸ್ವಾವಲಂಬಿ ಆಗ್ತಾನೆ, ಬೇರೆ ಬೇರೆ ತನ್ನ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯತೆ ಆಯಿತು ಕೂಡ ಹೇಳಬಹುದು. ಗೊತ್ತಲ್ಲ, ಸೊ ಇಷ್ಟು ಮುಖ್ಯವಾಗಿ ಏನು ಈ ಒಂದು ನದಿ ಬೈಲುಗಳು ನಾಗರಿಕತೆಯ ತೊಟ್ಟಿಲುಗಳು ಇದರ ಬಗ್ಗೆ ವಿವರಿಸಿ ಅಂತ ಕೇಳಬಹುದು ನಮ್ಮ ಪ್ರಶ್ನೆ. ಅವಾಗ ಈಸಿ ಬರೀಬೋದು, ವಿಚ್ ಆರ್ ದಿ ಇಂಪಾರ್ಟೆಂಟ್ ರೀಸನ್ಸ್ ಅಂತ, ಯಾವ ಕಾರಣಗಳು, ವಿಶಾಲವಾದ ಬಯಲುಗಳು, ಫಲವತ್ತಾದ ಮಣ್ಣು, ನೀರಿನ ಸೌಕರ್ಯ, ಇರಿಗೇಷನ್ ಮತ್ತೆ ಡ್ರಿಂಕಿಂಗ್ ವಾಟರ್ ಇರ್ಬೋದು, ಒಳ್ಳೆಯ ಹವಾಗುಣ, ಒಳ್ಳೆಯ ಕ್ಲೈಮೇಟ್, ಒಳ್ಳೆಯ ಹವಾಗುಣ ಇದ್ರೆ ಮಾತ್ರ ನಾವು ಬರೀ ಸಾಧ್ಯ. ಅತಿಯಾದಂತಹ ಶೀತ ಇದ್ರೂ ಆಗುದಿಲ್ಲ, ಅತಿಯಾದಂತಹ ಉಷ್ಣ ಇದ್ರೂ ಆಗುದಿಲ್ಲ, ನಾವು ಬಳ್ಳಾರಿಗೆ ಹೋದ್ರೆ ಏನಂತೀವಿ, ಏ ಬಾರಿ ಸಿದ್ಧಪ್ಪ ಅಂತ ಅಷ್ಟೇನೆ. ಅತಿ ಶೀತ ಅಂತಂದ್ರೆ 0 ಇಂದ 0.34 ಹಿಂಗಿರ್ತವೆ. ಸಿಯಾಚಿನ್ ಹಿಮಾಲಯದಲ್ಲಿ ಸಿಯಾಚಿನ್ ಪ್ರದೇಶದ ಗಡಿ ಇದೆಯಾ, ಪಾಕಿಸ್ತಾನ ನಮ್ಮ ಭಾರತದ ಗಡಿ ಸಿಯಾಚಿನ್ ಪ್ರದೇಶ, ಅಲ್ಲಿ 0 ಇಂದ ಒಳಗಡೆ 5 ಹತ್ತು ಹಿಂಗೆಲ್ಲ ಇರ್ತದೆ ಅಲ್ವಾ, -0. ಅದರಲ್ಲಿ ಏನಾಗುತ್ತೆ ಅಂದ್ರೆ ಬಹುಶಃ ನಾವು ಬದುಕಲಿಕ್ಕೆ ಆಗೋದಿಲ್ಲ, ಪ್ರಾರಂಭ ಮಾಡೋಕ್ಕಾಗೋದಿಲ್ಲ, ನಮ್ಗೆ ಒಳ್ಳೆ ಹವಾಗುಣ ಇರೋದಿಲ್ಲವಾ. ಅದೇ ಸೈನಿಕರು ಪಾಪ ರಾತ್ರಿ ಆಗಲೂ ಕಾಯ್ತಾ ಇರ್ತಾರೆ, ಅವರು ವಾಪಸ್ ಪ್ರತಿದಿನ ಗ್ಯಾರಂಟಿ ಇರೋದಿಲ್ಲ, ಅಷ್ಟು ಕೋಲ್ಡ್ ಇರುತ್ತದೆ ಗೊತ್ತಾಯ್ತಾ ಸಿಯಾಚಿನ್ ಪ್ರದೇಶದಲ್ಲಿ. ಸೊ ಇದು ಅಂತಹ ವಾತಾವರಣ ಇದ್ರೆ ನಾವು ಬದುಕಕ್ಕಾಗಿಲ್ಲ. ಅದರ ಫೇವರೇಬಲ್ ಕ್ಲೈಮೇಟ್ ಅಂದ್ರೆ ಒಳ್ಳೆಯ ಹವಾಗುಣ ಇದ್ರೆ ಮಾತ್ರ ನಾವು ಇರೋದಕ್ಕೆ ಸಾಧ್ಯ. ಸಮಶೀತೋಷ್ಣ ಇದ್ರೆ ಈಗ ರಾಣಿಬೆನ್ನೂರು ತಾಲೂಕು ಏನಿದೆ, ಸಮಶೀತೋಷ್ಣ ವಲಯದಲ್ಲಿ ಸುಮಕಬಿದ್ರೆ ಹೆಂಗಿದೆ ಹೆಂಗಿದೆ ಇವತ್ತು ಸಮಶೀತೋಷ್ಣ ವಲಯದಲ್ಲಿದೆ ಅಂತಕ್ಕಂಥದ್ದು. ಸೊ ಹೀಗೆ ಅಂತಹ ಸಂದರ್ಭದಲ್ಲಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇಷ್ಟು ಪಾಯಿಂಟ್ಸ್ ಅನ್ನು ಇಟ್ಕೊಂಡು ನೀವು ಏನು ಈ ಪ್ರಶ್ನೆಗೆ, ಯಾವ ಪ್ರಶ್ನೆಗೆ ನದಿ ಬಯಲುಗಳು ನಾಗರಿಕತೆಯ ತೊಟ್ಟಿಲುಗಳು ಅಂತೇಳಿ ಕೇಳಿದಾಗ ನೀಟಾಗಿ ಬರೆಯೋದಕ್ಕೆ ಸಾಧ್ಯ. ಇನ್ನೊಂದು ಪಾಯಿಂಟ್ ಏನಂದ್ರೆ ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳು, ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದಂಥ ಅಂಶಗಳು ಇದ್ರ ಬಗ್ಗೆ ವಿವರಿಸಿ ಅಂತ ಕೇಳ್ಬೋದು. ನಾಗರಿಕತೆಯ ಬೆಳವಣಿಗೆ ಬೇಕಾದ ಸಹಾಯಕವಾದ ಅಂಶಗಳನ್ನು ಕುರಿತು ಬರೆಯಿರಿ ಅಂತ ಕೇಳ್ಬೋದು. ಅದೆಲ್ಲ ಅದರಲ್ಲಿ ಏನಂತಂದ್ರೆ ಅಂದ್ರೆ ಈ ಒಂದು ನದಿ ಬಯಲುಗಳಲ್ಲಿ ನಾಗರಿಕತೆಯ ಬೆಳವಣಿಗೆಗೆ ಈ ಒಂದು ಒಳ್ಳೆಯ ಬಯಲು ಪ್ರದೇಶಗಳು ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು ಅಲ್ವಾ, ಒಳ್ಳೆಯ ಬಯಲು ಪ್ರದೇಶಗಳು ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಆಯಿತು. ನದಿಗಳು ಹರಿಯೋದ್ರಿಂದ ಒಳ್ಳೆಯ ಬಯಲು ಪ್ರದೇಶಗಳು ನಿರ್ಮಾಣ ಆಗೋದಕ್ಕೆ ಸಾಧ್ಯತೆ ಆಯಿತು. ಇದೊಂದು ಕಾರಣವನ್ನು ಕೊಡ್ಬೋದು. ಮತ್ತೆ ಫಲವತ್ತಾದ ಮಣ್ಣು ಕೂಡ, ಅದಕ್ಕೂ ಈ ರೀಸನ್ಗಳನ್ನೇ ಕೊಡ್ಬೇಕಾಗುತ್ತೆ. ಫಲವತ್ತಾದ ಮಣ್ಣು, ಫಲವತ್ತಾದ ಮಣ್ಣು ಅನ್ನು ಸಿಗುತ್ತೆ, ಮೆಕ್ಕಲು ಮಣ್ಣು ಸಿಗೋದ್ರಿಂದ ಕೃಷಿಗೆ ಯೋಗ್ಯವಾಗಿರೋದ್ರಿಂದ ಮೊದಲು ಮಾನವನು ಕೃಷಿಯನ್ನು ಕಂಡುಕೊಳ್ಬೇಕಾಗುತ್ತೆ ಅನ್ಕೊಂಡ. ಏಕೆಂದ್ರೆ ಆಹಾರದ ಸ್ವಾವಲಂಬಿ ಆಗ್ತದೆ, ಅವನಿಗೆ ಆಹಾರ ಗೊತ್ತಿರಲಿಲ್ಲ ಅದರಿಂದ. ಸೊ ಅದರಿಂದ ಒಳ್ಳೆಯ ಫಲವತ್ತಾದ ಮಣ್ಣು, ಮತ್ತೆ
ಈ ಒಂದು ಕೃಷಿಗೆ ಮತ್ತು ಕುಡಿಯಲು ನೀರು. ಮತ್ತೊಂದು ಅಂಶ ಏನು? ಕೃಷಿಗೆ ಮತ್ತು ಕುಡಿಯಲು ನೀರು, ಅದು ಕೂಡ ಮುಖ್ಯವಾದಂತೆ. ನೀರಿನ ಸೌಕರ್ಯ ಒಳ್ಳೆಯ ಉತ್ತಮವಾದಂತಹ ಹವಾಗುಣ ಇದ್ದಿದ್ರು, ಉತ್ತಮವಾದ ಹವಾಗುಣ ಇದ್ದಿದ್ರಿಂದಲೂ ಕೂಡ ಅಲ್ಲಿ ಏನು ತಮ್ಮ ನಾಗರಿಕತೆಯನ್ನು ಅವರು ಬೆಳೆಸೋದಕ್ಕೆ ಸಾಧ್ಯತೆ ಆಯಿತು. ಮತ್ತು ಒಳ್ಳೆಯ ಅರಣ್ಯ ಸಂಪರ್ಕ ಕೂಡ ಅಲ್ಲಿ ಒಳ್ಳೆಯ ಅರಣ್ಯ ಸಂಪತ್ತಿದೆ. ಮರಗಳಾಗಿರ್ಬೋದು, ಒಳ್ಳೆಯ ಒಂದು ಆಮ್ಲಜನಕ, ಒಳ್ಳೆಯ ಹವಾಗುಣ ನಿರ್ಮಾಣ ಆಗೋದಕ್ಕೆ ಅರಣ್ಯ ಸಂಪತ್ತು ಅಲ್ಲಿ ಸಿಗೋದ್ರಿಂದ. ಮತ್ತೆ ಮೀನುಗಾರಿಕೆಗೆ ಇನ್ನೊಂದು ಪಾಯಿಂಟ್ ಏನಂದ್ರೆ ಮೀನುಗಾರಿಕೆ ಮಾಡುತ್ತೆ. ಅವ್ರಿಗೆ ಏನ್ ಬೇಕಂದ್ರೆ ಈಗ ಅವ್ರಿಗೆ ತಿನ್ನುವಂತ ಏನಾದ್ರೂ ಬೇರೆ ಅನ್ಸಿರ್ಬೇಕಾದಂತ ಸಂದರ್ಭದಲ್ಲಿ ಮೀನನ್ನು ತಿನ್ನೋದಕ್ಕೆ ಯೋಗ್ಯವಾದಂತ ಮೀನುಗಳು ಸಿಗ್ತವೆ. ಬೇರೆ ಬೇರೆ ಕಡೆಯೆಲ್ಲ ನದಿಗಳಲ್ಲಿ ಸಿಗುವಂತ ಯೋಗ್ಯವಾದಂತ ಮೀನುಗಳು ಸಿಗ್ತಲೇ ಇರ್ಬೋದು. ಅದರಿಂದ ಇವನು ನದಿಗಳಲ್ಲಿ ಮೀನುಗಾರಿಕೆಗೆ ಅನುಕೂಲ ಆಯ್ಕೆಂತಲೇ. ಮತ್ತೆ ಇವೊಂದು ಜಲಮಾರ್ಗಗಳು, ಜಲಮಾರ್ಗ ಸಾರಿಗೆ ಸಂಪರ್ಕ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದೋಣಿಗಳನ್ನ ಸಣ್ಣ ಸಣ್ಣ ಹಡಗುಗಳನ್ನು ಮಾಡ್ಕೊಂಡು ಮನುಷ್ಯ ಏನ್ ಮಾಡ್ತಾ ಇದ್ದ, ಸಂಚಾರವನ್ನು ಮಾಡ್ತಾ ಇದ್ದ, ಸಾಮಾನುಗಳನ್ನ ಒಯ್ತಾ ಇದ್ದ, ಅಥವಾ ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆ ಸಂಚಾರವನ್ನು ಮಾಡ್ತಾ ಇದ್ದ. ಅದಕ್ಕೂ ಕೂಡ ನದಿಗಳು ಏನಾಯ್ತು, ಅನುಕೂಲ ಆಯ್ತು. ಇವು ನಾವು ಮುಖ್ಯವಾಗಿ ಈ ಒಂದು ಏನಾದ್ರೆ ಜಲಮಾರ್ಗಗಳ ಮುಖ್ಯನ ಸಾರಿಗೆ ಸಂಪರ್ಕವನ್ನ ರೂಢಿಸಿಕೊಳ್ಳಲಿಕ್ಕೆ ಅನುಕೂಲ ಆಯ್ತು. ಗೊತ್ತಲ್ಲ, ಮನೆಯದಾಗಿ ಏನಂದ್ರೆ ವಿಶಾಲವಾದ ಭೇದಗಳು, ಫಲವತ್ತಾದ ಮಣ್ಣು ಮತ್ತು ನೀರು, ಏನಕ್ಕೆ ಕೃಷಿ ಮತ್ತು ಕುಡಿಯಲು, ಮತ್ತೆ ತನಗೆ ಬೇಕಾದಂತಹ ಬೆಳೆಗಳನ್ನು ಬೆಳ್ಕೊಳ್ಳೋದಕ್ಕೆ, ಆಹಾರವನ್ನು ಬೆಳ್ಕೊಳ್ಳೋದಕ್ಕೆ ಮನುಷ್ಯನಿಗೆ ಇನ್ನೊಂದು ಪಾಯಿಂಟ್ ಏನಂದ್ರೆ ಮನುಷ್ಯನಿಗೆ ಬೇಕಾದಂತಹ ಆಹಾರವನ್ನು ಬೆಳೆದುಕೊಳ್ಳೋದಕ್ಕೆ ಅಲ್ವಾ. ಮತ್ತೆ ತನ್ನ ಪ್ರಾಣಿಗಳು ಬೇಕಾದಂತ ಮೇವಿನ ಸೌಕರ್ಯ ಇದು ಕೂಡ ಸಿಗುತ್ತೆ. ಇಲ್ಲಾಂದ್ರೆ ನದಿ ಬೈಲುಗಳ ಸಮೀಪ ತನಗೆ ಬೇಕಾದಂತಹ ಆಹಾರಗಳನ್ನು ಬೆಳೆದು ಆಹಾರ ಬೆಳೆಗಳನ್ನು ಬೆಳೆದುಕೊಳ್ಳೋದಕ್ಕೆ ತರಕಾರಿಗಳು, ಹಣ್ಣುಗಳು ಕೂಡ ಸಂದರ್ಭದಲ್ಲಿ ಸಿಗ್ತವೆ. ಆ ಏರಿಯಾದಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಹಣ್ಣುಗಳು ಸಿಗ್ತವೆ, ತರಕಾರಿಯನ್ನು ಬೆಳ್ಕೊಳ್ಳೋದಕ್ಕೆ, ಆಹಾರವನ್ನು ಬೆಳ್ಕೊಳ್ಳೋದಕ್ಕೆ, ಮತ್ತು ತಾನು ಸಾಕಿರ್ತಾನಲ್ಲ ಯಾವಂದ್ರೆ ಪ್ರಾಣಿಗಳಿಗೆ ಮೇವುಗಳು ಕೂಡ ಅಲ್ಲಿ ಸಿಗುವಂಥದ್ದು. ಸೊ ಇದು ಕೂಡ ಒಂದು ಪಾಯಿಂಟ್. ಮತ್ತೆ ಇನ್ನೊಂದು ಮೀನುಗಾರಿಕೆ, ಇನ್ನೊಂದು ಯಾವುದು ಜಲಮಾರ್ಗದ ಮುಖೇನ ಸಾರಿಗೆ ಸಂಪರ್ಕವನ್ನು ರೂಢಿಸಿಕೊಳ್ತಕ್ಕಂಥದ್ದು. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ್ರೆ ಜಲಮಾರ್ಗವನ್ನು ಬಳಸಿಕೊಂಡು ಮಾನವ ಸಂಚರಿಸ್ತಾ ಇದೆ. ಇಷ್ಟು ಪಾಯಿಂಟ್ಗಳನ್ನು ಬರೆಯಬೇಕಾಗುತ್ತೆ. ಅಂದ್ರೆ ನಾಗರಿಕತೆ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳು ಗೊತ್ತಾ ಯಾವ್ಯಾವ, ಒಂದೇದಾಗಿ ಇವೊಂದು ವಿಶಾಲವಾದ ಭೇದಗಳು, ಫಲವತ್ತಾದ ಮಣ್ಣು, ಕೃಷಿಗೆ ಮತ್ತು ಕುಡಿಯಲು ನೀರು, ಆಮೇಲೆ ಇವೊಂದು ತನಗೆ ಆಹಾರವನ್ನು ಬೆಳೆದುಕೊಳ್ಳಲು ಮತ್ತೆ ಹಣ್ಣುಗಳು ತರಕಾರಿಗಳನ್ನ ಅವರು ಬೆಳೆದುಕೊಳ್ಳೋದಕ್ಕೆ, ಮತ್ತು ತನಗೆ ತಾನು ಸಾಕಿರ್ತಕ್ಕಂಥ ಪ್ರಾಣಿಗಳಿಗೆ ಮೇವುಗಳನ್ನು ದೊರಕಿಸಿಕೊಳ್ಳೋದಕ್ಕೆ, ಮತ್ತು ಮೀನುಗಾರಿಕೆಗೆ, ನೆಕ್ಸ್ಟ್ ಪಾಯಿಂಟ್ ಮೀನುಗಾರಿಕೆಗೆ, ಮತ್ತು ಲಾಸ್ಟ್ಲಿ ಏನು ಈ ಒಂದು ಜಲಮಾರ್ಗದ ಮುಖೇನ ಸಾರಿಗೆ ಸಂಪರ್ಕವನ್ನು ಅಭಿವೃದ್ಧಿಪಡಿಸಿಕೊಳ್ಳೋದಕ್ಕೆ ಅನುಕೂಲ ಆಯಿತು. ಅದರಿಂದ ಇವೆಲ್ಲವೂ ಕೂಡ ನಾಗರಿಕತೆ ಬೆಳವಣಿಗೆಗೆ ಸಹಾಯಕವಾದಂಥ ಅಂಶಗಳು ಅಂತ ಕೂಡ ಹೇಳ್ಬೋದು. ಸೊ ಹೀಗೆ ಹಲವಾರು ಕ್ವಶನ್ಸ್ ನಿಮಗೆ ಎಕ್ಸಾಮಲ್ಲಿ ಬರ್ಬೋದು. ಅವುಗಳ ಬಗ್ಗೆ ನಾಗರಿಕತೆಯ ಅರ್ಥವನ್ನು ಬರೆಯಬೇಕಾಗಲಿ, ಅಥವಾ ನದಿ ಬೈಲುಗಳು ನಾಗರಿಕತೆಯ ತೊಟ್ಟಿಲುಗಳು ಹೇಗೆ, ಅಥವಾ ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದಂಥ ಅಂಶಗಳು ಯಾವುವು. ಸೊ ಹೀಗೆ ಇಂಥ ಅನುಕೂಲಗಳು ಇರೋದ್ರಿಂದ ಪ್ರಾಚೀನ ಅನೇಕ ನಾಗರಿಕತೆಗಳು ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯತೆ ಆಯಿತು. ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲಿ ನಾವು ಬಂದಾಗ ನಮ್ಮ ಭಾರತದ ಸಿಂಧೂ ನಾಗರಿಕತೆ, ನಮ್ಮ ಭಾರತದ ಸಿಂಧೂ ನಾಗರಿಕತೆ ಅಂತಕ್ಕಂಥದ್ದು. ಇಲ್ಲಿ ಸಿಂಧೂ ನದಿ ಹರಿದು ಇಷ್ಟೆಲ್ಲ ಅನುಕೂಲಗಳನ್ನು ಕಲ್ಪಿಸಿದ್ರಿಂದ ಅಲ್ಲಿ ಭಾರತದ ಒಂದು ಪ್ರಾಚೀನ ನಾಗರಿಕತೆ ಸಾಮಾನ್ಯ ಶಕ್ತಿ ಪೂರ್ವ 3000 ಹಿಂದೆ ನಮ್ಮ ಭಾರತದ ಒಂದು ಸಂಸ್ಕೃತಿ ಬೆಳೆಯಲಿಕ್ಕೆ ಸಾಧ್ಯತೆ ಆಯಿತು ಸಿಂಧೂ ನಾಗರಿಕತೆ ಅಂತಕ್ಕಂಥದ್ದು. ಇನ್ನೊಂದು ಪ್ರಾಚೀನ ನಾಗರಿಕತೆಗಳ ಗುಂಪಿನಲ್ಲಿ ಬಂದಾಗ ಈ ಒಂದು ಈಜಿಪ್ಟ್ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ಕೂಡ ಅಲ್ಲಿ ನೈಲ್ ನದಿ ಹರಿಯೋದ್ರಿಂದ, ಅಲ್ಲಿ ನೈಲ್ ನದಿ ಹರಿಯೋದ್ರಿಂದ ಆ ಈಜಿಪ್ಟ್ ನಾಗರಿಕತೆ ಅಂತಕ್ಕಂಥದ್ದು ಪ್ರಾರಂಭ ಆಗಲಿಕ್ಕೆ ಸಾಧ್ಯತೆ ಆಯಿತು. ನೈಲ್ ನದಿಯ ವರಪ್ರಸಾದ, ಈಜಿಪ್ಟ್ ಅನ್ನ ನೈಲ್ ನದಿಯ ವರಪ್ರಸಾದ ಅಂತೇಳಿ ಕರೀತಾರೆ. ಅಕಸ್ಮಾತ್ ನೈಲ್ ನದಿ ಹರಿಯದೇ ಇದ್ದಿದ್ರೆ ಅಲ್ಲಿ ಮರಳು ಭೂಮಿ ಆಗ್ತಾ ಇತ್ತು ಈಜಿಪ್ಟ್ ಅಲ್ವಾ. ನೈಲ್ ನದಿ ಹರಿದಾ ಇದ್ರೆ ಅದು ಏನಾಗ್ತಾ ಇತ್ತು, ಮರಳು ಭೂಮಿ ಆಗ್ತಾ ಇತ್ತು, ವಾಸಿಸಲು ಯೋಗ್ಯ ಆಗಿ ಆಗ್ತಿರ್ಲಿಲ್ಲ.
ಆದರೆ ಆ ನೈನದಿಯರಿಂದ ಇಷ್ಟೆಲ್ಲ ಅನುಕೂಲಗಳನ್ನು ಕಲ್ಪಿಸೋದ್ರಿಂದ ಈಜಿಪ್ಟ್ ಇಸ್ ದಿ ಗಿಫ್ಟ್ ಆಫ್ ನೈಲ್ ಅಂತ ಹೇಳ್ಬಿಟ್ಟು ಅದನ್ನು ಚರ್ಚಿಸಿ ಅದನ್ನು ಕುರಿತು ಬರೆಯಿರಿ. ಅಂದ್ರೆ ಈಜಿಪ್ಟ್ ನೈನದಿಯ ವರಪ್ರಸಾದ ಹೇಗೆ ಬರೆಯಿರಿ ಅಂತ ಕೇಳ್ಬೋದು. ವಿಚಾರ ಏನ್ಪಾಡ್ರಿ, ಒಂದು ನಾಗರಿಕತೆಯ ಒಂದು ಪ್ರಾರಂಭ ಆಗ್ಬೇಕಾದ್ರೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಬರೆದು ಎಲ್ಲ ಅನುಕೂಲಗಳನ್ನು ನೈಲಿನಲ್ಲಿ ಅರಿಯೋದ್ರಿಂದ ಅನುಕೂಲಗಳನ್ನು ಕಲ್ಪಿಸಿದ್ರಿಂದ ಏನಾಯ್ತು, ಅಲ್ಲಿ ಒಂದು ನಾಗರಿಕತೆ ಪ್ರಾರಂಭ ಆಗೋದಕ್ಕೆ ಸಾಧ್ಯತೆ ಆಯಿತು ಅಲ್ವಾ. ಈಗ ಬೈಲುಗಳಾಗಿರ್ಬೋದು, ಒಳ್ಳೆಯ ಫಲವತ್ತಾದ ಮಣ್ಣಾಗಿರ್ಬೋದು, ಒಳ್ಳೆಯ ಹವಾಗುಣ ಆಗಿರ್ಬೋದು, ಅರಣ್ಯ ಸಂಪರ್ಕ ಆಗಿರ್ಬೋದು, ಒಳ್ಳೆಯ ಹವಾಗುಣ ಆಗಿರ್ಬೋದು, ಎಲ್ಲವೂ ಕೂಡ ಏನಾಗುತ್ತೆ ಅಲ್ಲಿ ಅನುಕೂಲ ಕಲ್ಪಿಸಿದ್ರಿಂದ ಯಾವುದು ಆ ನೈಲ್ ನದಿ, ಅದರಿಂದ ಅಲ್ಲಿ ಒಂದು ನಾಗರಿಕತೆ ಪ್ರಾರಂಭ ಆಗೋದಕ್ಕೆ ಸಾಧ್ಯ. ಅದಕ್ಕೆ ಒಂದು ಪ್ರಶ್ನೆ ಬರುತ್ತೆ, ಈಜಿಪ್ಟ್ ನಾಗರಿಕತೆ ಸ್ಟಡಿ ಮಾಡಬೇಕಾದ ಏನಂತ, ಈಜಿಪ್ಟ್ ನೈಲ್ ನದಿಯ ವರಪ್ರಸಾದ ಚರ್ಚಿಸಿ. ಈಜಿಪ್ಟ್ ನೈಲ್ ನದಿಯ ಮಗಳು ಡಾಕ್ಟರ್ ಆಫ್ ನೈಲ್, ಈಜಿಪ್ಟ್ ಇರ್ದಿ ಡಾಕ್ಟರ್ ಆಫ್ ನೈಲ್ ಅಂತ ಕೇಳ್ತಾರೆ, ಅಂದ್ರೆ ನೈಲ್ ನದಿಯ ಮಗಳು ಅಂತಲೂ ಕೂಡ ಕರೆದಿರ್ತಕ್ಕಂಥದ್ದು. ಸೊ ಹೀಗೆ ಅದೇ ನೈಲ್ ನದಿ ಅರಿಯೋದ್ರಿಂದ ಅದೊಂದು ನಾಗರಿಕತೆ ಪ್ರಾರಂಭ ಆಗೋದಕ್ಕೆ ಸಾಧ್ಯತೆ. ಇನ್ನೊಂದು ಪ್ರಾಚೀನ ನಾಗರಿಕತೆಗಳಲ್ಲಿ ಮೆಸೊಪಟೇಮಿಯಾ ನಾಗರಿಕತೆ ಅಂತಕ್ಕಂಥದ್ದು, ಮೆಸೊಪಟೇಮಿಯಾ ನಾಗರಿಕತೆ ಇದು ಯುಫ್ರಟಿಸ್ ಮತ್ತು ಟೈಗ್ರಿಸ್ ಎಂಬ ನದಿಗಳು ಹರಿಯೋದ್ರಿಂದ, ಅಲ್ಲಿ ಒಂದು ನಾಗರಿಕತೆ ಪ್ರಾರಂಭ ಆಗೋದಕ್ಕೆ ಸಾಧ್ಯತೆ ಆಯಿತು. ಮೆಸೊಪಟೇಮಿಯಾ ಅಂತಂದ್ರೆ ಎರಡು ನದಿಗಳ ನಡುವಣ ಪ್ರದೇಶಕ್ಕೆ ಮೆಸೊಪಟೇಮಿಯಾ ಅಂತ ಕರೀತಾರೆ. ಅವುಗಳ ಬಗ್ಗೆ ನಾವು ಒಂದೊಂದಾಗಿ ಸ್ಟಡಿ ಮಾಡಬೇಕಾಯ್ತು ನೆಕ್ಸ್ಟ್ ಕ್ಲಾಸಲ್ಲಿ. ನಾವು ಈಗ ಮೆಸೊಪಟೇಮಿಯಾ ನಾಗರಿಕತೆಯಲ್ಲಿ ಯಾವ ನದಿಗಳು ಅಲ್ಲಿ ಹರಿತವೆ ಅಂತಂದ್ರೆ ಯುಫ್ರಟಿಸ್ ಮತ್ತು ಟೈಗ್ರಿಸ್. ಹಾಗೆ ಚೀನಾ ನಾಗರಿಕತೆ ಅತ್ಯಂತ ಪ್ರಾಚೀನ ನಾಗರಿಕತೆಗಳಲ್ಲಿ ಮತ್ತೊಂದು ಹವಾಂಗ್ ಯಾಂಗ್ಸೆ ಸಿಕಿಯಾಂ ಅನ್ನತಕ್ಕಂಥ ಒಂದು ನದಿಗಳು ಹರಿಯೋದ್ರಿಂದ, ಹವಾಂಗ ಯಾಂಗ್ಸೆ ಸಿಕಿಯಾಂ ನದಿಗಳು ಹರಿಯೋದ್ರಿಂದ ಅಲ್ಲಿ ಚೀನಾ ನಾಗರಿಕತೆ ಪ್ರಾರಂಭ ಆಗೋದಕ್ಕೆ ಸಾಧ್ಯತೆ ಆಯಿತು. ಇವುಗಳು ಈ ಪ್ರಪಂಚದ ಅತ್ಯಂತ ಪ್ರಾಚೀನ ನಾಗರಿಕತೆಗಳು ಅಂತಲೂ ಕೂಡ ಕರೀಬಹುದು. ಇದು ಮಾನವ ಮೊದಲಿಗೆ ನೆಲಸಿ ಒಂದು ಕಡೆ ನೆಲೆಯೂರಿ ಅವರು ತಮ್ಮ ಜೀವನವನ್ನು ಅವರು ಸ್ಟಾರ್ಟ್ ಮಾಡ್ತಾರೆ, ಕೃಷಿಯನ್ನು ಕಟ್ಕೊಳ್ತಾರೆ, ಪ್ರಾಣಿ ಸಾಕಾಣಿಕೆಯನ್ನು ಇದು ಮಾಡ್ತಾರೆ, ಮತ್ತೆ ಅಲ್ಲಿ ಒಂದು ನೆಲೆಯೂರಿ ತನ್ನ ಜೀವನವನ್ನು ರೂಢಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾವಾಗ ಮಾನವ ಒಂದು ಕಡೆ ನೆಲೆಯೂರಿ ಅವನ ಜೀವನವನ್ನು ರೂಢಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನಲ್ಲ ಅದಕ್ಕೆ ನಾಗರಿಕತೆ ಅಂತ ಹೇಳಿ ಕರಿತೀವಿ. ಮುಂದೆ ಮೊದಲು ಏನಾಗಿದ್ದ ಅಲೆ ಮಾರಿಯಾಗಿದ್ದ, ಆಗ ಮಾನವ ಒಂದು ಕಡೆ ನೆಲೆಯೂರೋದಕ್ಕೆ ಅವನಿಗೆ ಅವಶ್ಯಕವಾದಂತಹ ಸಂಶೋಧನೆಗಳಾಗಿರಲಿಲ್ಲ. ಯಾವಾಗ ಮಾನವ ಎಲ್ಲವನ್ನೂ ಕಂಡುಕೊಂಡ ಮೇಲೆ ಅವನ ನದಿ ಬೈಲುಗಳಲ್ಲಿ ಒಂದು ಕಡೆ ನೆಲೆಯೂರಿ ತನ್ನ ಜೀವನವನ್ನ ಇನ್ನು ಹೆಚ್ಚು ಪರಿಪಕ್ವವಾಗಿ ರೂಢಿಸಿಕೊಳ್ಳೋದಕ್ಕೆ ಅವನು ಪ್ರಯತ್ನಿಸ್ತಾನಲ್ಲ ಇದಕ್ಕೆ ನಾಗರಿಕತೆ ಅಂತ ಕೂಡ ನಾವು ಗುರುತಿಸಬಹುದು. ಸೊಷ್ಟು ಅಂಶಗಳನ್ನ ಇವತ್ತು ನಾವು ತಿಳ್ಕೊಂಡಿದ್ವಿ. ಉದಾಹರಣೆ ನಾಗರಿಕತೆ ಬೆಳವಣಿಗೆ ಸಹಾಯಕವಾದಂತಹ ಸಂಶೋಧನೆಗಳು, ತಿರುಗುವ ಚಕ್ರ ನಾಗರಿಕತೆಯನ್ನು ಬೆಳೆಸಿದವು, ಹಾಗೆ ನಾಗರಿಕತೆಯ ಅರ್ಥ ಪದದ ಅರ್ಥ ಇದರ ಬಗ್ಗೆ, ಸಂಸ್ಕೃತಿ ಮತ್ತು ನಾಗರಿಕತೆ ವ್ಯತ್ಯಾಸ, ನದಿ ಬೈಲುಗಳು ನಾಗರಿಕತೆಯ ತೊಟ್ಟಿಲುಗಳು ಹೇಗೆ ಅಂತ ಹೇಳ್ಬಿಟ್ಟು ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದಂಥ ಅಂಶಗಳನ್ನು ಕುರಿತು ಬರೆಯಿರಿ. ಇಷ್ಟು ಅಂಶಗಳು ಬಂದಾಗ ನೀಟಾಗಿ ನಾವು ಅಧ್ಯಯನ ಮಾಡಿದ್ದಾರೆ. ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳನ್ನು ಇದ್ರೆ ಅಬ್ಸರ್ವೇಷನ್ ಮಾಡಿ ಸ್ಟಾಪ್ ಮಾಡಲು. ಈಗ ಎರಡನೇ ಅಂಕದ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಪ್ರಾರಂಭದಲ್ಲಿ ಇರ್ತಕ್ಕ ಒಂದನೇ ಪ್ರಶ್ನೆ, ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಬರೆಯಿರಿ ಅಂತ ಉತ್ತರಿಸಿ ಅಂತ ಎರಡು ಶಬ್ದಗಳಲ್ಲಿ ಬರೀಬಹುದು. ಬರೆಯಕ್ಕೆ ಆಗದೇ ಇದ್ದಾಗ ಎರಡು ವಾಕ್ಯಗಳಲ್ಲಿ ಬರೀಬೇಕಾಗುತ್ತೆ. ಗೊತ್ತಾಯ್ತದ? ಒಂದನೇದಾಗಿ ನಾಗರಿಕತೆ ಬೆಳವಣಿಗೆಗೆ ಸಹಾಯಕವಾದ ಯಾವುದಾದ್ರೂ ಎರಡು ಶೋಧನೆಗಳನ್ನು ತಿಳಿಸಿ ಅಂತ ಅಲ್ವಾ. ಒಂದು ಅಂಕದ ಪ್ರಶ್ನೆ ಏನಿಲ್ಲ, ಅದೇ ಶೋಧನೆಗಳನ್ನು ಮೊದಲ ಬಾರಿಗೆ ನಾವು ಸ್ಟಡಿ ಮಾಡ್ತಾ ಹೋದು. ಅದು ಯಾವ್ಯಾವ ಅಂತಂದ್ರೆ ಮುಖ್ಯವಾಗಿ ಹೈನುಗಾರಿಕೆ ಮತ್ತು ಮಾಂಸಕ್ಕಾಗಿ ಪ್ರಾಣಿಗಳ ಸಾಕಾಣಿಕೆ, ಕೃಷಿ ಅನುಕೂಲಕ್ಕೋಸ್ಕರ ಆಗ್ಬೋದು, ಹೈನುಗಾರಿಕೆ ಮತ್ತು ಮಾಂಸಕ್ಕಾಗಿ ಪ್ರಾಣಿಗಳ ಸಾಕಣೆ, ಇದೊಂದು ಸಂಶೋಧನೆಯಲ್ಲಿ ತಿಳಿಸ್ಬೋದು. ಹೊಸ ಶಸ್ತ್ರಗಳು, ಉಪಕರಣಗಳು, ಮಣ್ಣಿನ ಪಾತ್ರೆಗಳು, ಲೋಹದ ಪಾತ್ರೆಗಳು, ಮೀನು ಹಿಡಿಯುವ ಬಲೆಗಳು, ಬೆಂಕಿಯ ಉಪಯೋಗ, ಬಟ್ಟೆಯನ್ನು ನೇಯುವುದು, ಗುಡಿಸಲು ಮತ್ತು ಮನೆಯನ್ನು ಕಟ್ಟುವುದು,
ಸಾಗಾಟಕ್ಕೆ ಪ್ರಾಣಿ ಮತ್ತು ಚಕ್ಕಡಿಗಳ ಬಳಕೆ ಇವೆಲ್ಲ ಏನಂದ್ರೆ ಇವು ಮುಖ್ಯವಾಗಿ ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳು. ಇನ್ನೊಂದು ಅದರಲ್ಲಿ ನಾಗರಿಕತೆಯನ್ನು ವ್ಯಾಖ್ಯಾನಿಸಿ ಅಂತ ಹೇಳಿ ಒಂದು ಪ್ರಶ್ನೆ ಇದೆ. ಅದರಲ್ಲಿ ಮುಖ್ಯವಾಗಿ ನಾಗರಿಕತೆ ಅಂತಕ್ಕಂಥದ್ದು ಇಂಗ್ಲಿಷ್ನ ಸಿವಿಲೈಸೇಷನ್ ಎಂಬ ಪದವು ಸಿವಿಲಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಸಿವಿಲಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಇದರ ಅರ್ಥ ನಗರ ಅಥವಾ ನಗರವಾಗಿದೆ. ನಾಗರಿಕತೆ ಎಂಬುದು ಹೆಚ್ಚು ಪಕ್ವವಾದ ಮತ್ತು ಸಂಸ್ಕರಿಸಿದ ಜೀವನ ಎಂಬ ಅರ್ಥವನ್ನು ಕೊಡುತ್ತದೆ. ಇಷ್ಟನ್ನು ಬರೀಬೇಕಾಗುತ್ತಲ್ಲ. ಏನು ಸಿವಿಲೈಸೇಷನ್ ಎಂಬ ಪದವು ಸಿವಿಲಸ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ. ಇದರ ಅರ್ಥ ನಗರ ಅಥವಾ ನಗರ ರಾಜ್ಯವೆಂದಾಗುತ್ತದೆ. ನಾಗರಿಕತೆ ಎಂಬುದು ಹೆಚ್ಚು ಪಕ್ವವಾದ ಮತ್ತು ಸಂಸ್ಕರಿಸಿದ ಜೀವನ ಎಂದರ್ಥ. ಸಹಿಷ್ಣು ಪ್ರಶ್ನೆಗಳಲ್ಲಿ ಬಂದಿರತಕ್ಕ ಮತ್ತೆ ಮೂರನೇ ಪ್ರಶ್ನೆಯಲ್ಲಿ ಯಾವುದಾದ್ರೂ ಎರಡು ಪ್ರಾಚೀನ ನಾಗರಿಕತೆಗಳನ್ನ ಹೆಸರಿಸಿ ಅಂತ ಹೇಳಿ ಕೇಳಿದರೆ, ಮನೆಯದಾಗಿ ಈಜಿಪ್ಟ್ ನಾಗರಿಕತೆ, ಮೆಸೊಪಟೋಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ, ಇವುಗಳನ್ನು ಉತ್ತರಿಸಬಹುದು. ಮೂರು ತಿಳ್ಕೊಂಡಿದ್ರೆ ಎರಡನ್ನ ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಬರೀಬಹುದು. ಅವ್ರು ಕೇಳಿದಾಗ ಯಾವ್ದಾದ್ರು ಎರಡು ನಾಗರಿಕತೆಗಳನ್ನ ಹೆಸರಿಸಿ ಅಂದ್ರೆ, ಒಂದೇದಾಗಿ ಏನಂದ್ರೆ ಈಜಿಪ್ಟ್ ನಾಗರಿಕತೆ, ಎರಡನೇದಾಗಿ ಮೆಸೊಪಟೋಮಿಯಾ ನಾಗರಿಕತೆ, ಮೂರನೇದಾಗಿ ಚೀನಾ ನಾಗರಿಕತೆ. ನೆಕ್ಸ್ಟ್, ನದಿ ಕಣಿವೆಗಳನ್ನ ನಾಗರಿಕತೆಗಳ ತೊಟ್ಟಿಲು ಎಂದು ಏಕೆ ಕರೆಯಲಾಗಿದೆ? ನದಿ ಕಣಿವೆಗಳನ್ನ ನಾಗರಿಕತೆಯ ತೊಟ್ಟಿಲುಗಳು ಎಂದು ಏಕೆ ಕರೆಯಲಾಗಿದೆ? ಏಕೆಂದರೆ ಇಲ್ಲಿ ವಿಶಾಲವಾದ ಸಮತಟ್ಟಾದ ಬಯಲುಗಳು, ಇಲ್ಲೇನು ಸಿಗ್ತವೆ, ವಿಶಾಲವಾದ ಮತ್ತು ಸಮತಟ್ಟಾದ ಬಯಲುಗಳು, ಫಲವತ್ತಾದ ಮಣ್ಣು, ನೀರಾವರಿ ಮತ್ತು ಕುಡಿಯಲು ನೀರು, ಬೆಚ್ಚಗಿನ ಅಥವಾ ಒಳ್ಳೆಯ ಹವಾಗುಣ, ಒಳ್ಳೆಯ ಹವಾಗುಣ ಇರುವುದರಿಂದ ನದಿ ಬಯಲುಗಳನ್ನು ನಾಗರಿಕತೆಯ ತೊಟ್ಟಿಲುಗಳಾಗಿವೆ. ನದಿ ಬಯಲುಗಳು ಏನಂದ್ರೆ ನದಿ ಕಣಿವೆಗಳು ನಾಗರಿಕತೆಗಳ ತೊಟ್ಟಿಲು ಎಂದು ಕರೆಯಬಹುದು. ಏನಂದ್ರೆ ವಿಶಾಲ ಮತ್ತು ಸಮತಟ್ಟಾದ ಬಯಲುಗಳು, ಫಲವತ್ತಾದ ಮಣ್ಣು, ನೀರಾವರಿ ಮತ್ತು ಕುಡಿಯಲು ನೀರು ಮತ್ತು ಒಳ್ಳೆಯ ಹವಾಗುಣ. ಓಕೆ, ಸೊ ಇಷ್ಟು ಪ್ರಶ್ನೆಗಳು ನಿಮಗೆ ಇವತ್ತು ಪಾಠ ಮಾಡಿರೋದ್ರಲ್ಲಿ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ನಾವು ಅದನ್ನೇ